ವೀಕ್ಷಕರೇ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಚನಾ ಶರ್ಮಾ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಈ ಮಾತುಗಳನ್ನ ಕೇಳ್ತಾನೆ ಇರ್ತೀವಿ ಆದ್ರೆ ನಮ್ಮ ನಾಡಿನ ಯುವಕರು ಸದ್ದೇ ಇಲ್ಲದೆ ಎಲೆಮರೆಕಾಯಿಯಾಗಿ ಸಾಕಷ್ಟು ಸಾಧನೆಗಳನ್ನ ಮಾಡ್ತಿದ್ದಾರೆ ಸಂಶೋಧನೆಗಳ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ ಅಂತಹ ಓರ್ವ ಯುವ ಸಾಧಕ ಹುಬ್ಬಳ್ಳಿಯ ರವಿಕುಮಾರ್ ಆನಂದಯ್ಯ ವಿರಕ್ತ ಮಠ ಇವತ್ತಿನ ನಮ್ಮ ಬಾಹುಬಲಿ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಸೊ ಇವತ್ತಿಗೆ ನೀವು ಮಾಡ್ತಿರುವಂತಹ ಈ ಕೆಲಸ ಎಲ್ಲ ಯುವ ಸಮಾಜಕ್ಕೆ ಖಂಡಿತವಾಗ್ಲು ಸ್ಫೂರ್ತಿ ಕೃಷಿ ಕ್ಷೇತ್ರಕ್ಕೆ ನೀವು ಸಾಕಷ್ಟು ಕೊಡುಗೆಗಳನ್ನ ಕೊಡ್ತಾ ಬಂದಿದ್ದೀರಾ ಆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬೇಸಿಕಲಿ ನಿಮ್ಮ ಊರು ತಂದೆ ತಾಯಿ ಏನ್ ಮಾಡ್ಕೊಂಡಿದ್ದಾರೆ ಏನ್ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದು ಮೇಡಮ್ ನನ್ನ ಹೆಸರು ರವಿಕುಮಾರ್ ಆನಂದಯ್ಯಕ್ತಮ ತಾಯಿಯವರ ಹೆಸರು ಜಯಶ್ರೀ ವಿರಕ್ತ ಮಠ ಅಪ್ಪಾಜಿ ಹೆಸರು ಆನಂದಯ್ಯ ವಿರಕ್ತ ಮಠ ಊರು ಬಂದ್ಬಿಟ್ಟು ಅರುಣ್ ತಾಲೂಕ್ ಕರಂಬುಡಿ ಅಂತ ಹೇಳಿ ಆಮೇಲೆ ನಂದು ಸ್ಟಡಿ ಆಗಿದ್ದು ಮಹಾರಾಷ್ಟ್ರ ಮುಂಬೈ ಅಲ್ಲಿ ಫಸ್ಟ್ ಟು ಟೆಂತ್ ಅಲ್ಲಿಯೇ ಕಲ್ತಿದ್ದೀನಿ ನೆಕ್ಸ್ಟ್ ಇಲ್ಲ ಹುಬ್ಬಳ್ಳಿಯಲ್ಲಿ ಬಂದು ಮಹೇಶ್ ಬಿ ಅವ್ರು ಕಾಲೇಜ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈನ್ಸ್ ಕಲ್ತಿದ್ದೀನಿ ನೆಕ್ಸ್ಟ್ ಎ ಜಿ ಎಂ ಆರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಒಳಗಡೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿ ಎ ಮಾಡಿದ್ದೀನಿ ಮೆಕ್ಯಾನಿಕಲ್ ಇಂಜಿನಿಯರ್ ಆದ ತಕ್ಷಣ ಬಹಳಷ್ಟು ಜನಕ್ಕೆ ಇರುತ್ತೆ ಒಂದಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಬಟ್ ರವಿಕುಮಾರ್ ಅವರು ಈ ತರದ ಆಸೆಯನ್ನ ಬಿಟ್ಟು ನನ್ನೂರಿನಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ಕೋತಾರೆ ಈ ಯೋಚನೆ ಈ ಆಲೋಚನೆ ಯಾಕೆ ಮೇಡಮ್ ಫಸ್ಟ್ ಇಂದ ಹೇಳಬೇಕಂದ್ರೆ ನೈನ್ಟೀನ್ ನೈನ್ಟಿ ಫೈವ್ ಅದನ್ನು ಅದನ್ನ ಅದಕ್ಕಿಂತ ಮುಂಚೆ ಏನಂದ್ರೆ ಕಟ್ಗಿ ಬಂಡಿ ಬರೆದಿದ್ದು ಚಕಡಿ ಬಂಡಿ ಅದನ್ನ ನಮ್ಮ ಟ್ರಾನ್ಸ್ ಟ್ರಾನ್ಸ್ಫರ್ ಮಾಡಿದ್ದು ಎತ್ತಿನ ಬಂಡಿ ಐರನ್ ಮಟರಿಲ್ ಅದನ್ನು ಇದನ್ನ ಮಾಡಿಕೊಂಡು ನೆಕ್ಸ್ಟ್ ಅದು ನೈನ್ಟೀನ್ ನೈನ್ಟಿ ಏಟ್ ಇಂದ್ರ ಕಂಪ್ನಿ ಆಯ್ತು ನಮ್ದು ನಮ್ ಡ್ಯಾಡಿ ಅವ್ರು ಮಾಡ್ಕೊಂತ ಬಂದ್ರು ನಂದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅಲ್ಲಿ ನಂದ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಚ್ಚಿದೆ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜ್ ಹೋಗುದು ಮನಿಗ್ ಬರೋದು ಮಾಡಿದೆ ನೆಕ್ಸ್ಟ್ ಅದಾದ್ಮೇಲೆ ಥರ್ಡ್ ಇಯರ್ ಬಂದಾಗ ನಾನ್ ಕಂಪ್ನಿಯಲ್ಲಿ ಹಂಗೆ ವಿಸಿಟ್ ಕೊಟ್ಟೆ ನಮ್ ಕಂಪ್ನಿಯಲ್ಲಿ ಸೊ ಅವಾಗ ಏನಾಯ್ತು ಒಬ್ಬರು ರೈತರು ಬಂದ ಅಪ್ಪಜರಿಗೆ ಹೇಳಿದ್ರು ಈ ತರ ಗೆ ಗಾಲಿ ಮಾಡಿಕೊಡ್ರಿ ನಮ್ಗ ಬಾಳ ಅನುಕೂಲ ಆಗ್ತೈತ್ ಅಂತಂದು ಸೊ ನಮ್ಮ ಡ್ಯಾಡಿ ಅವರ ನಾವು ಚರ್ಚೆ ಮಾಡಿಕೊಂಡು ಮಾಡಿದ್ವಿ ಫಸ್ಟ್ ಅಟೆಂಪ್ಟ್ ಭಾಳ ಅಂದರೂ ಭಾಳ ಪ್ರಾಬ್ಲಮ್ ಆಯಿತು ಮ್ಯಾಮ್ ಯಾಕಂದ್ರೆ ಡೈರೆಕ್ಟ್ಲಿ ಯಾವುದಾದ್ರೂ ಸಕ್ಸಸ್ ಆಗೋದಿಲ್ಲ ಫಸ್ಟಿನ ಥರ ಏನು ಮಾಡಿರ್ತವಲ್ಲ ಅದೇ ಖರೆ ಅದೇ ಇಂಪಾರ್ಟೆಂಟ್ ನೆಕ್ಸ್ಟ್ ಅದಾದಮೇಲೆ ನಾವು ಒಬ್ಬರು ರೈತರಿಗೆ ಮಾಡಿಕೊಟ್ವಿ ಬಟ್ ಡೈರೆಕ್ಟಿಗೆ ಡೈರೆಕ್ಟ್ ಹಬ್ಬಿಗೆ ಮಾಡಿಕೊಟ್ವಿ ಮೇಡಮ್ ಅದು ಸಣ್ಣ ಚಿಕ್ಕ ಟ್ಯಾಕ್ಟ್ರಿ ಇಪ್ಪತ್ತಾರು ಎಚ್ ಪಿಯೋ ಇತ್ತು ಅದು ಅದಕ್ಕೆ ಮಾಡಿಕೊಟ್ವಿ ಅದು ಹೊಲದಲ್ಲಿ ಹೋಗಬೇಕಾದ್ರೆ ಸಾಲು ತುಳಿದ್ಬಿಡ್ತಿತ್ತು ಅದು ಯಾಕಂದರೆ ಅದಕ್ಕೆ ಅಡ್ಜಸ್ಟ್ಮೆಂಟಿಂಗ್ ಏನು ಇರ್ತಿರ್ಲಿಲ್ಲ ಮತ್ತು ಅವ್ರು ವಾಪಸ್ ತಂದು ಕೊಟ್ರು ನಮಗೆ ನಾವು ಅದನ್ನು ತಂದುಕೊಟ್ಟ ಮೇಲೆ ನಾವೇನು ಮಾಡಿದ್ವಿ ಅವ್ರು ಹೇಳಿದ್ರು ಅವ್ರು ನಮಗೆ ಈ ಥರ ಇದು ವರ್ಕ್ ಆಗ್ತಾ ಇಲ್ಲ ಇದು ಏನೋ ಅಡ್ಜಸ್ಟ್ಮೆಂಟಿಂಗ್ ಇರ್ ಇರಬೇಕು ಅಂತ ಬಟ್ ಅವಾಗೂ ನಾವು ಡಿಸೈನ್ ತಗೊಂಡು ಒಂದು ಸ್ವಲ್ಪ ಅದ್ರ ಮ್ಯಾಲೆ ಕ್ಯಾಲ್ಕುಲೇಷನ್ ಮಾಡಿ ಇದಕ್ಕೆ ಈ ಥರ ಎಕ್ಸೆಲ್ ಒಂದು ಎಕ್ಸೆಲ್ ಅಂದ್ರೆ ಸೆಟ್ಟಿಂಗ್ ಅಡ್ಜಸ್ಟ್ಮೆಂಟ್ ಅವ್ರ ಅವಲ್ಲಿ ಸೆಟ್ಟಿಂಗ್ ಮಾಡ್ಕೋಬಹುದು ಮೇಡಮ್ ಯಾಕಂದರೆ ಕರ್ನಾಟಕದಾಗ ನಮಗೆ ಗೊತ್ತಿದ್ದ ಪ್ರಕಾರ ಹದ್ ಹದಿನಾಲ್ಕು ಇಂಚಿಂತ ಸಾಲು ಬಿತ್ತು ಸಾಲು ಏನಿರ್ತೈತಲ್ಲ ಅಲ್ಲಿ ಥರ ಹಿಡಿದು ನಲ್ವತ್ತೆಂಟು ಇಂಚಿನ ಸಾಲವರೆಗೂ ಇರ್ತೈತಿ ಮೇಡಮ್ ಸೊ ಅದು ನಮ್ಗೆ ಯಾವಾಗ ಗೊತ್ತಾಗಿದೆ ಅಂದ್ರೆ ಕಂಟಿನ್ಯೂ ಹೆಂಗೆ ಅದು ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೊತ ಬಂದ್ವಿ ಆಮೇಲೆ ಸ್ವಲ್ಪ 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 ಅಂತಂದು ಗೊತ್ತಾಯ್ತು ನಮಗೆ ನೆಕ್ಸ್ಟ್ ಒಂದು ಟ್ಯಾಕ್ಟ್ರಿಗೆ ಮಾಡಿಕೊಟ್ವಿ ನಾವು ಅದು ಸಾಲ ಅಡ್ಜ್ ಸಾಲ್ ಸೈಜ್ ಅಡ್ಜಸ್ಟ್ಮೆಂಟಿಗೆ ಮಾಡಿಕೊಟ್ವಿ ಅದು ಆಯಿತು ಓಕೆ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ದೊಡ್ಡ ಟ್ಯಾಕ್ಟ್ರಿ ಇವಾಗ ಸಣ್ಣ ಟ್ಯಾಕ್ಟ್ರಿಗೆ ಅಂತೂ ಓಕೆ ಆಗಿದೆ ವೀಲ್ಸು ಓಕೆ ಬಟ್ ದೊಡ್ಡ ಟ್ಯಾಕ್ಟ್ರಿ ರೈತರಿಗೆ ಕೆಲವೊಬ್ಬರು ರೈತರು ಆಲ್ರೆಡಿ ದೊಡ್ಡ ಟ್ಯಾಕ್ಟ್ರಿಗೆ ಪರ್ಚೇಸ್ ಮಾಡಿರ್ತಾರೆ ಖರೀದಿ ಮಾಡಿರ್ತಾರೆ ಸೊ ನಮ್ಮ ತಲೆಗೇನು ಬಂತು ಇಲ್ಲ ಇದ್ದ ರೈತರಿಗೆ ದೊಡ್ಡ ಟ್ಯಾಕ್ಟ್ರಿಗೆ ಏನಾದರೂ ಮಾಡಬೇಕಲ್ಲ ಐರನ್ ವೀಲ್ಸ್ ಯಾವ ಥರ ಮಾಡಬೇಕು ಅಂತಂದು ಅದನ್ನು ಮಾಡಿದೀವಿ ಮ್ಯಾಮ್ ಎರಡರಿಂದ ಮೂರು ಟ್ರ್ಯಾಕ್ಟ್ರಿ ಫೇಲ್ ಮಾಡಿದ್ವಿ ಮ್ಯಾಮ್ ಯಾಕಂದರೆ ಅದ್ರದ್ದು ವೇಟ್ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಅದ್ರದ್ದು ಸೈಜ್ ಯಾವ ಥರ ಮಟೆರಿಯಲ್ ಹಾಕ್ ಮಾಡ್ಬೇಕು ಅದು ಗೊತ್ತಿಲ್ಲ ಸುಮ್ಮನೆ ಇಂಟೆನ್ಷನ್ಲಿ ಏನೋ ಒಂದು ಮಾಡಿಬಿಟ್ವಿ ಬಟ್ ನೆಕ್ಸ್ಟ್ ಅದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಪ್ರಕಾರ ಮಾಡ್ಬೇಕು ಅನ್ನೋ ತಲೆಗೆ ಬಂದ ಮ್ಯಾಮ್ ಮೆಕಾನಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ ನಾನು ಅದು ಹಿಂಗೆ ಏನಾದರು ಯಾವುದೋ ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ರು ಅದನ್ನ ಕ್ಯಾಲ್ಕುಲೇಷನ್ ಬೇಸ್ ಮೇಲೆ ಹೋಗ್ಬೇಕು ಮ್ಯಾಮ್ ನಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ ಮೇಲೆ ನಿಮಗೆ ಯಾವಾಗಾದ್ರೂ ಅನ್ಸಿತ್ತಾ ನಾನು ಬೇರೆ ಕಂಪ್ನಿಗ್ ಹೋಗಿ ಕೆಲಸ ಮಾಡಬೇಕು ಅನ್ನೋದೇನಾದ್ರೂ ಇತ್ತಾ ಅಥವಾ ಚಿಕ್ಕ ವಯಸ್ಸಿಂದ ಏನ್ ಆಸೆ ಇತ್ತು ಆಗ್ಬೇಕು ಅನ್ನೋದಿತ್ತು ಮೇಡಮ್ ಚಿಕ್ಕ ವಯಸ್ಸಿಂದ ನನಗೆ ಬಹಳ ಆಸೆ ಇತ್ತು ಪೈಲಟ್ ಆಗ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ ಬರ್ತಾ ಚೇಂಜ್ ಚೇಂಜ್ ಹಂಗ ಇಯರ್ ಚೇಂಜ್ ಆಗ್ತು ಅಂತ ಹೋಗ್ತಿತ್ತು ಡಾಕ್ಟರ್ ಆಗಬೇಕು ಬಟ್ ನಂಗೆ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿತ್ತು ಸಜೆಸ್ಟ್ ಮಾಡಿದ್ದು ನಮ್ಮ ಅಮ್ಮಾರಿಗೆ ಅವ್ರ ಏನಂದ್ರು ಇಲ್ಲ ಕಂಪ್ಯೂಟರ್ ಸೈನ್ಸ್ ಹೋಗಬೇಡ ನಿಮ್ ಡ್ಯಾಡಿ ಮೆಕ್ಯಾನಿಕಲ್ ಫೀಲ್ಡ್ ಆಲ್ರೆಡಿ ಐತಿ ಸೊ ನೀ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ ಅವ್ರ ಮಾತ್ ಕೇಳ್ಕೊಂಡು ನಾ ಇಲ್ಲಿ ಬಂದೇನೆ ನಿಮ್ಮದೇ ಕಂಪನಿ ಇದೆ ಅಂತ ಹೇಳಿದ್ರೆ ನಿಮ್ಮ ತಂದೆ ಅವರು ಶುರು ಮಾಡಿದ್ದು ಸೊ ಏನ್ ಕಂಪನಿ ಹೆಸರು ಏನೆಲ್ಲ ಪ್ರಾಡಕ್ಟ್ಸ್ ತಯಾರಾಗ್ತಾ ಇತ್ತು ಆ ಕಂಪನಿಯಲ್ಲಿ ನಮ್ ಡ್ಯಾಡಿ ಅವರ ಹೆಸರಲ್ಲೇ ವಜ್ರೇಶ್ವರಿ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಇತ್ತು ಮ್ಯಾಮ್ ಅವ್ರು ಆಗಿನ ಟೈಮ್ ನಾಗ ಎತ್ತಿನ ಬಂಡಿ ಐರನ್ ಮೆಟೀರಿಯಲ್ ಇದ್ರ ಯೂಸ್ ಮಾಡಿ ಮಾಡ್ತಿದ್ರು ಬಟ್ ಇವಾಗ ಏನಾಗಿದೆ ನನ್ನ ಟ್ರ್ಯಾಕ್ಟರಿಗೆ ಐರನ್ ಬೀಲ್ಸ್ ಏನ್ ಮಾಡ್ತಿದ್ದೀನಲ್ಲ ನನ್ನ ಹೆಸರು ಒಂದು ಬಜೇಶ್ವರಿ ಟೆಕ್ನಾಲಜಿ ಅಂತ ಮಾಡ್ಕೊಂಡ್ ಓಕೆ ಸೊ ಅಂದ್ರೆ ಚಿಕ್ಕ ವಯಸ್ಸಿಂದ ಅದೇ ವಾತಾವರಣದಲ್ಲಿ ಬೆಳೆದವರು ನೀವು ಹೌದು ಸೊ ಬೇಸಿಕಲಿ ಕೃಷಿ ಕುಟುಂಬ ಕೂಡ ಹೌದು ನಿಮ್ದು ಸೊ ನಿಮ್ಮ ತಂದೆ ಏನೆಲ್ಲ ಕೆಲಸಗಳು ಮಾಡ್ತಿದ್ರು ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಕೂಡ ಇತ್ತು ಹೌದು ಸೊ ನಿಮ್ಮ ತಂದೆಯವರು ಎತ್ತಿನ ಗಾಡಿಗೆ ಕಬ್ಬಿಣದ ವೀಲ್ ಗಳನ್ನ ಹಾಕಿ ಸೊ ಹೊಸ ರೀತಿಯಲ್ಲಿ ಒಂದು ಯಂತ್ರನ ಕಂಡು ಹಿಡಿತಾರೆ ಸೊ ಅದನ್ನ ನೀವು ಮುಂದುವರಿಸ್ಕೊಂಡು ಹೋಗ್ತೀರಾ ಸೊ ನೀವ್ ಬಂದ್ಮೇಲೆ ಇನ್ನೊಂದಷ್ಟು ಬದಲಾವಣೆಗಳನ್ನ ತರ್ತೀರಾ ಸೊ ಮೊದಲನೇದಾಗಿ ಆ ಬಗ್ಗೆ ಮಾತಾಡೋದಾದ್ರೆ ಆ ರವಿಕುಮಾರ್ ಅವರು ಮೊದಲು ಕೈ ಹಾಕಿದ್ದಂಥದ್ದು ಮೊದಲ ಕೆಲಸ ಅಂತಂದ್ರೆ ಟ್ರ್ಯಾಕ್ಟರ್ ಗೆ ಟೈಯರ್ ಅನ್ನ ಹೊರತುಪಡಿಸಿ ಕಬ್ಬಿಣದ ಗಾಲಿಗಳನ್ನ ಅಳವಡಿಸುವಂತ ಕೆಲಸ ಮಾಡ್ತೀರಾ ಸೊ ಈ ಹೇಗ್ ಶುರುವಾಯಿತು ಈ ಆಲೋಚನೆ ಈ ಐಡಿಯಾ ಹೇಗ್ ಬಂತು ಅಂತ ಆ ಮೇಡಮ್ ರೈತರು ನಮ್ಮ ಡ್ಯಾಡಿಗೆ ಬ ಬಂದು ಮಾತಾಡ್ಸಿದ್ರು ನಮ್ಗೆ ಈ ತರ ಮಾಡ್ಕೊಡ್ರಿ ಅಂತಂದು ಸೊ ಅದಕ್ಕೆ ಐರನ್ ವೀಲ್ಸ್ ಮಾಡ್ಲಿಕ್ಕೆ ನಮ್ಮ ಡ್ಯಾಡಿಯವರು ಇಂಜರ್ ಆಗ್ತಿದ್ರು ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ ಏನಾಗ್ತಿತ್ತು ಏನು ಆಲ್ರೆಡಿ ಟ್ರಾಕ್ಟರ್ ಇಂಜನ್ ಅಂದ್ರು ಏಟ್ ಹಂಡ್ರೆಡ್ ಟು ಫೋರ್ಟೀನ್ ಹಂಡ್ರೆಡ್ ಕೆಜಿಸ್ವರೆಗೂ ಇರ್ತಾವೆ ಮೇಡಮ್ ಮಿನಿ ಟ್ರಾಕ್ಟರ್ ಸೊ ಅದ್ರ ಸಲುವಾಗಿ ನಾವೇನ್ ಮಾಡಿದ್ವಿ ಅದನ್ನ ಅವ್ರ ಟ್ರಾಕ್ಟರಿ ತಂದು ಒಂದು ತಿಂಗಳ ನಮ್ಮ ಕಂಪ್ನಿ ಮುಂದೆ ನಿಂದ್ರಿಸಿದ್ರು ನಾವು ಅದಕ್ಕೆ ಏನೇನು ಮಾಡಿದ್ವಿ ಪ್ಲೇಟ್ ಹಚ್ಚಿ ಅದಕ್ಕೆ ಪೂರ್ತಿ ಮೆಜರ್ಮೆಂಟ್ ತಗೊಂಡ್ ಮಶಿನಿಂಗ್ ಮಾಡ್ಕೊಂಡು ಎಲ್ಲಾ ಮಾಡಿ ಆದ್ರೂ ಮ್ಯಾಮ್ ಫಸ್ಟ್ ಟೈಮ್ ಸಕ್ಸೆಸ್ ಆಗ್ಲಿಲ್ಲ ಸೆಕೆಂಡ್ ಟೈಮ್ ಸಕ್ಸಸ್ ಆಗ್ಲಿಲ್ಲ ಅದ ಹೆಂಗ್ ಹಗಲಿ ರಾತ್ರಿ ನಿಂತ ಮೇಲೆ ಮೂರ್ ರೆಡಿ ಆಗಿತ್ತು ನಮ್ ಕೈಲಿ ಯಾಕಂದ್ರೆ ಅಕ್ಯೂರೇಸಿ ಬೇಕು ಮ್ಯಾಮ್ ಪ್ರೆಸಿಷನ್ ಆಗಿ ವರ್ಕ್ ಆಗ್ಬೇಕಾದ ಬೇರಿಂಗ್ ಆರು ಬಹಳ ಸ್ಮೂತ್ ಇರ್ತಾವ್ ಟ್ರ್ಯಾಕ್ಟರ್ ಗಳಿಗೆ ಟೈರ್ ಬದಲಾಗಿ ಕಬ್ಬಿಣದ ವೀಲ್ ಗಳನ್ನ ಹಾಕೋದ್ರಿಂದ ಏನ್ ಉಪಯೋಗ ಏನ್ ಡಿಫ್ರೆನ್ಸ್ ಆಗುತ್ತೆ ಮೇಡಮ್ ಫಸ್ಟ್ ಆಫ್ ಆಲ್ ಟ್ರ್ಯಾಕ್ಟ್ರಿಗೆ ಅವರು ಅವ್ರದ ಟೈರ್ ಇದ್ರೆ ಸಾಲ್ ಅಲ್ಲಿ ಹೋಗಲ್ಲ ಅವು ಸಾಲ್ ತುಳಿತಾವ್ ಟರ್ನಿಂಗ್ ಮಾಡುವಾಗ ಸಾಲ್ ಎಲ್ಲ ನಾಶ ಆಗ್ತಾವ ನಮ್ಮ ಟ್ರ್ಯಾಕ್ಟ್ರಿ ನಮ್ದು ಐರನ್ ವೀಲ್ಸ್ ಏನಿದೆ ಅಲ್ಲ ಟ್ಯಾಕ್ಟ್ರಿಗೆ ಅಟ್ಯಾಚ್ ಆಗುವಂಥದ್ದು ಅದು ಫೋರ್ ಇಂಚ್ ಬಿಡತಲ್ಲಿ ಇರುತ್ತೆ ಮೊದಲು ಮಾಡುದು ನಾವು ತ್ರೀ ಇಂಚ್ ಬಿಡತಲ್ಲಿ ಮಾಡ್ತಿದ್ವಿ ಸಾದಾ ಟೈರ್ ಹಾಕ್ತಿದ್ವಿ ಅದರ ತರ್ಸ್ಕೊಂಡು ಆಮೇಲೆ ಈಗ ಅದಕ್ಕೆ ಬಟನ್ ಟೈರ್ ಅನ್ನೋದು ಒಂದು ರೈತರು ನಮಗ್ ಬಂದು ಒಂದು ಸಜೆಸ್ಟ್ ಮಾಡಿದ್ರು ಬಟನ್ ಟೈಯರ್ ಮಾಡ್ರಿ ನಮ್ ಗ್ರಿಪ್ಪಿಂಗ್ ಗ್ರಿಪ್ನೆಸ್ ಬೇಕಾ ಯಾಕಂದ್ರೆ ಈ ಟೈರ್ ರೋಡ್ ಮೇಲೆ ನಡಿತಿತ್ತು ಮ್ಯಾಮ್ ಬಟ್ ಹೊಲದಲ್ಲಿ ನಡಿತಿದ್ದಿಲ್ಲ ಸೊ ಅದನ್ನೂ ಚೇಂಜ್ ಮಾಡಿದ್ವಿ ನಾವು ಓಕೆ ಓಕೆ ಸೊ ಈ ಪ್ರಾಸೆಸ್ ಹೇಗಿತ್ತು ಅಂದ್ರೆ ಟ್ರ್ಯಾಕ್ಟರ್ಗಳಿಗೆ ಟೈಯರ್ ಅನ್ನ ತೆಗೆದು ಕಬ್ಬಿಣದ ಗಾಲಿ ಅಳವಡಿಸೋದು ಅಂದ್ರೆ ಈಸಿ ಅಲ್ಲ ನೋಡಿದಷ್ಟು ಸೊ ಆ ಪ್ರಾಸೆಸ್ ಆ ಕೆಲಸ ಆ ಸ್ಟ್ರಗಲ್ ನೀವ್ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ಬೇಕಾಯ್ತು ಇದನ್ನ ಮಾಡುವಾಗ ಮೇಡಂ ಅದು ಮಾ ಪ್ರೊಸೆಸ್ ಮಾಡುವಾಗ ಏನಾಗಿತ್ತು ಅಂದ್ರೆ ಒಂದು ಫಸ್ಟ್ ಆಫ್ ಆಲ್ ಮಟ್ರೀರಿಯಾ ಯಾವ್ದು ಆಗ್ಬೇಕು ಅದರ್ ನಾಲೆಜ್ ತಗೊಂಡು ನೆಕ್ಸ್ಟ್ ಲೇಬರ್ ಹ್ಯಾಂಡಲ್ ಮಾಡೋದು ಯಾವ ಥರ ಇದನ್ನ ಕಟಿಂಗ್ ಮಟೀರಿಯಲ್ ಕೆಬ್ನಾಗ್ ತಂದು ಕಟ್ ಮಾಡಿ ಅದನ್ನು ಯಾವ ಥರ ಶೇಪಲ್ಲಿ ತೊಗೊಂಬಂದು ಅದರಲ್ಲಿ ಏನೇನು ಚೇಂಜಸ್ ಮಾಡ್ಬೇಕು ಯಾವ ಥರ ಏನು ಯಾವ ಶೇಪ್ ರೌಂಡ್ ಶೇಪ್ನಾಗ ಮಾಡ್ಬೇಕು ಅದಕ್ಕೆ ಎಷ್ಟು ಪೈಪ್ ಕುಂದರ್ಸ್ಬೇಕು ಅದಕ್ಕೆ ಎಷ್ಟು ಎಕ್ಸಲ್ ಎಷ್ಟು ಇಂಚಿನ್ ಹಾಕಬೇಕು ಅನ್ನೋದೆಲ್ಲ ಇರ್ತೈತೆ ಮೇಡಮ್ ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ಅಟೆಂಪ್ಟ್ ಮಾಡಿದ್ವಲ್ಲ ಅದನ್ನು ಇಂಜನಿಗೆ ಹಚ್ಚ ಹಚ್ಚಕ್ಕೆ ಹೋದ್ವಿ ಬಟ್ ಮುಂದೆ ಮುಂದ್ಗಡೆ ಮಡಗಡೆಗೆ ಬಡಿತಿತ್ತು ಟರ್ನಿಂಗ್ ಮಾಡುವಾಗ ಹಿಂದ್ಗಡೆ ಅದು ಬ್ರೇಕಿಂಗ್ ಬಡಿದಿತ್ತು ಮಟೀರಿಯಲ್ ಕಟ್ ಮಾಡಿ ಮತ್ತ ಸ್ಮಾಲ್ ಸೈಜ್ ಕನ್ವರ್ಟ್ ಮಾಡಿ ಮತ್ ಹಾಕಿದ್ಮೇಲೆ ಮತ್ತೆ ಇನ್ನು ಕಡಿಮೆ ಆಗಿಬಿಡ್ತಿತ್ತು ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡಿದ್ವಿ ಅದ ಡಯಾಮೀಟರ್ ತ್ರೂ ಚೇಂಜ್ ಮಾಡ್ಕೊಂತ ಹೋದ್ವಿ ಮ್ಯಾಮ್ ಅಂದ್ರೆ ಹಂಗೆ ಟ್ರ್ಯಾಕ್ಟ್ರಿ ಒಮ್ಮೆ ಹಿಂಗಾಗೋದು ಮ್ಯಾಮ್ ಟೇಪರ್ ಮುಂದಿನ ಮಕ್ಕ ಹೇಳೋದು ಒಮ್ಮೆ ಹಿಂದಿನ ಮಕ್ಕ ಹೇಳೋದು ಈ ತರ ಆಗೋದು ಸೊ ಆಮೇಲೆ ನಮ್ಗೆ ಲಕ್ಷಣ ಆಯ್ತು ಅದ ಏನಂದ್ರೆ ಲೆವೆಲ್ ಕಾಣ್ಬೇಕಂದ್ರ ಮುಂದಿನ ಮುಂದಿನ ಗಾಿನೂ ಏನ್ ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಅದ್ರ ಪ್ರಕಾರ ಹಿಂದಿನ ಗಾ ಮೆಜರ್ಮೆಂಟ್ ಓಕೆ ಓಕೆ ಅದೆಲ್ಲ ಹಗ್ಲಿ ರಾತ್ರಿ ನಿಂತ ಮಾಡಿದ್ಮೇಲೆ ಗೊತ್ತಾಯ್ತು ಮ್ಯಾಮ್ ಅದು ಅಂದ್ರೆ ಟ್ರಾಕ್ಟರ್ ಸೈಜ್ ಗೆ ತಕ್ಕಂಗೆ ಮತ್ತೆ ಇಂಜಿನ್ ವೆಯ್ಟ್ ಗೆ ತಕ್ಕಂಗೆ ನೀವು ವೀಲ್ಸ್ ನ ಅಲೈನ್ ಹೌದು ಮ್ಯಾಮ್ ಹೇಗೆ ಅಂದ್ರೆ ಇವಾಗ ಟ್ರಾಕ್ಟರ್ ಮಿನಿ ಟ್ರಾಕ್ಟರ್ ಅಂದ್ರೆ ಹೇಗಿರುತ್ತೆ ದೊಡ್ಡ ಟ್ರಾಕ್ಟರ್ ಆದ್ರೆ ಹೇಗೆ ಇಂಜಿನ್ ಸೈಜ್ ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ ಮಿನಿ ಟ್ರಾಕ್ಟರ್ ಅಂದ್ರೆ ಮೇಡಮ್ ಕೆಲವೊಂದು ಬರ್ತಾವ ಹದಿನೈದು ಎಚ್ ಪಿ ಇಂತ ಹಿಡಿದು ಮೂವತ್ತು ಎಚ್ ಪಿ ಮಟ್ಟನು ಬರ್ತಾವ ಮೇಡಮ್ ಫೋರ್ ವೀಲ್ ಡ್ರೈವ್ ಟೂ ವೀಲ್ ಸೊ ಅದ್ರಲ್ಲಿ ಏನಿರ್ತೈತಿ ವಿಡ್ತ್ ಹೈಟ್ ಆಮೇಲೆ ಲೆಂತ್ ಕಡಿಮೆ ಇರ್ತಾವ ಮ್ಯಾಮ್ ಅದ್ರಲ್ಲಿ ಕಂಪೇರ್ ಟು ದೊಡ್ಡ ಟ್ರಾಕ್ಟ್ರಿ ಆಮೇಲೆ ವೆಯ್ಟೂ ಭಾಳ ಕಡಿಮೆ ಇರ್ತೈತಿ ವೆಯ್ಟ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಕೆಜಿಸ್ ಟು ಫೋರ್ಟೀನ್ ಹಂಡ್ರೆಡ್ ಕೆಜಿಸ್ ಮಟ್ಟನೂ ಬರ್ತಾವೆ ಮ್ಯಾಮ್ ಫಿಫ್ಟೀನ್ ಟು ಥರ್ಟಿ ಎಚ್ ಪಿ ಅದು ಅದ್ರ ಸಲ ಅದ್ರ ತಕ್ಕಂಗೆ ಮಾಡ್ಬೇಕಂದ್ರೆ ಮಟೀರಿಯಲ್ನು ಸ್ವಲ್ಪ ಹೆವಿ ಕ್ವಾಲಿಟಿದು ಹಾಕ್ಬೇಕು ಮ್ಯಾಮ್ ಎಷ್ಟು ಟೈಮ್ ತಗೊಳತ್ತೆ ಒಂದು ಪ್ರಾಡಕ್ಟ್ ರೆಡಿ ಮಾಡೋದಿಕ್ಕೆ ಸ್ಟಾರ್ಟಿಂಗ್ ಮ್ಯಾಮ್ ಮೂರು ತಿಂಗಳ ಟೈಮ್ ತಗೊಂಡಿದೆ ಮ್ಯಾಮ್ ಅದು ಓಕೆ ಸೊ ಎಷ್ಟು ಅಟೆಂಪ್ಟ್ ಮಾಡಿದ್ರಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರಿ ಸೊ ಎಷ್ಟು ಅಟೆಂಪ್ಟ್ ಆಯ್ತು ತ್ರೀ ಟು ಫೋರ್ ಅಟೆಂಪ್ಟ್ಸ್ ಆಗಿದೆ ಮ್ಯಾಮ್ ಓಕೆ ಫೋರ್ ಅಟೆಂಪ್ಟ್ಸ್ ಅಂತೂ ಆಗಿದೆ ಮ್ಯಾಮ್ ಓಕೆ ಫಸ್ಟ್ ಟೈಮ್ ಫೇಲ್ಯೂರ್ ಆದಾಗ ಏನು ಯಾಕೆ ಅಂತಂದ್ರೆ ಬಹಳಷ್ಟು ಕೆಲಸಗಳಲ್ಲಿ ಫಸ್ಟ್ ಟೈಮ್ ಫೇಲ್ಯೂರ್ ಆದ ತಕ್ಷಣ ಬಹಳಷ್ಟು ಜನ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಮತ್ತೆ ಪ್ರಯತ್ನ ಮಾಡೋದಕ್ಕೆ ಹೋಗೋದೇ ಇಲ್ಲ ಬಟ್ ನೀವು ಅಷ್ಟು ಪೇಶನ್ಸ್ ಇಂದ ಮತ್ತೆ ಮತ್ತೆ ಟ್ರೈ ಮಾಡಿ ಅದನ್ನ ಸಕ್ಸಸ್ ಮಾಡ್ತೀರಾ ಸೊ ಫಸ್ಟ್ ಟೈಮ್ ಫೇಲ್ಯೂರ್ ಆದಾಗ ಹೇಳಿದ್ದುಂಟ ಯಾರಾದರೂ ಇದು ಆಗಲ್ಲ ಅನ್ಸುತ್ತೆ ಇಲ್ಲೇ ಬಿಟ್ಬಿಡು ಅಂತ ಡಿಮೋಟಿವೇಟ್ ಮಾಡಿದ್ದು ಇದೆಯಾ ಮಾಡಿದ್ದಾರೆ ಮ್ಯಾಮ್ ರೈತರ ಕೆಲವೊಂದು ಹೆಂಗಿರ್ತಾರೆ ಅಂದ್ರೆ ಹೊಲದಲ್ಲಿ ನಾವು ಟ್ರಯಲ್ ನೋಡಕ್ ಅಂತ ಹೋಗಿರ್ತಿದ್ವಲ್ಲ ಸೊ ಫೇಲ್ ಆದ್ಮೇಲೆ ಇದು ಆಗುದಿಲ್ಲ ಇದ್ ವರ್ಕ್ ಆಗುದಿಲ್ಲ ಇದು ಮಾಡಕ್ ಹೋಗಬೇಡ ಅಂತ ಅಂದವ್ರು ಅದಾರ ಬಟ್ ನಾನು ಅದನ್ನ ಡಿಪ್ರೆಷನ್ ಆಗ್ತಿದ್ ಮ್ಯಾಮ್ ಯಾವಾಗ ಅಂದ್ರೆ ಆಕ್ಚುಲಿ ರೈತರ ಡೈರೆಕ್ಟ್ಲಿ ಫೇಸ್ ಟು ಫೇಸ್ ಮಾತಾಡ್ಬಿಡ್ತಾರೀ ಸೊ ಅದೇ ಸ್ವಲ್ಪ ಡಿಪ್ರೆಷನ್ ಆಗ್ತಿತ್ತು ಬಟ್ ನಮ್ ಡ್ಯಾಡಿ ಅವ್ರ ನಮ್ ದೊಡ್ಡಪ್ಪ ಬಹಳ ಹೆಲ್ಪ್ ಮಾಡಿದಾರೆ ನಂಗೆ ನೀ ಮಾಡೇನು ಆಗುದಿಲ್ಲ ಅದ ಮುರ್ಯಾ ಮುರಿದ್ರ ಹೊಳ್ಳ ಅದನ್ ಮಟಲ್ ಹೊಳ್ಳ ತಂದ ನಾವು ಅದಕ್ ವೆಲ್ಡಿಂಗ್ ಮಾಡಿ ಹೊಳ್ಳಿ ಕನೆಕ್ಟ್ ಮಾಡಿ ಕೊಡಾಕ್ ಬರ್ತೇತ್ ಅಂತಂದ್ರು ಅವ್ರು ಅವ್ರ ಹುಪ್ ಮೇಲಿಂದ ನಾನ್ ಧೈರ್ಯ ಕಳ್ಕೊಂಡಿಲ್ಲ ನಿಮ್ ಫ್ರೆಂಡ್ಸ್ ಎಲ್ಲಾ ಹೇಳಿದ್ದುಂಟಾ ಯಾಕೆ ಇಲ್ಲಿ ಇಷ್ಟೊಂದ್ ಕಷ್ಟ ಪಡಚಿ ಯಾವ್ದಾದ್ರು ಒಂದ್ ಕಂಪನಿಗ್ ಬಂದ್ ಆರಾಮಾಗಿ ಕೆಲ್ಸಕ್ ಸೇರ್ಕೊಂಡ್ ಕೈ ತುಂಬಾ ಸಂಬಳ ತಗೊಂಡಿ ಇರ್ಬಹುದಲ್ಲಾ ಅಂತ ಹೇಳಿದ್ದು ಇದ್ಯಾ ಇದೇ ಮೇಡಂ ಒನ್ ಟೂ ಟು ತ್ರೀ ಫ್ರೆಂಡ್ಸ್ ಹೇಳಿದವ್ರ ಸೊ ಇವತ್ತು ಆ ಫ್ರೆಂಡ್ಸ್ ಎಲ್ಲಾ ಏನ್ ಹೇಳ್ತಾರೆ ನೀವು ಮಾಡಿರುವಂತಹ ಈ ಸಾಧನೆ ಬಗ್ಗೆ ಎಷ್ಟು ಖುಷಿ ಪಡ್ತಾರೆ ಏನ್ ಹೇಳ್ತಾರೆ ಅವರೆಲ್ಲ ಕಾಂಗ್ರೆಸ್ ಹೇಳ್ತಾರೆ ಮ್ಯಾಮ್ ನಂಗೆ ಅಂದರೆ ನಂಗೂ ಕರ್ಕೋರಿ ಕಂಪ್ನಿಗೆ ಅಂತಂದು ಹೇಳ್ತಿರ್ತಾರೆ ಐಡಿಯಾ ಬರ್ತಾವೆ ಇನ್ನೋವೇಟಿವ್ ಐಡಿಯಾಸ್ ಮಾಡೋಣ ಇದುವರೆಗೂ ಸೊ ಸ್ಟಾರ್ಟಿಂಗ್ ಅಲ್ಲಿ ರೈತರು ಟೈರ್ ಬದ್ಲಾಗಿ ಕಬ್ಬಣದ ಗಾಳಿಗಳನ್ನು ಹಾಕ್ಸ್ಕೊಳಕ್ಕೆ ಸ್ವಲ್ಪ ಹಿಂಜರಿತಿದ್ರು ಬಿಕಾಸ್ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ ಸೊ ಆ ಟೈಮ್ ಅಲ್ಲಿ ನೀವು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಊರ್ಗೆಲ್ಲ ಹೋಗಿ ಅವ್ರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡ್ಕೊಟ್ಟು ಆತರ ಮಾರ್ಕೆಟಿಂಗ್ ಮಾಡಿದೀನಿ ನಾನು ಅಂತ ಹೇಳ್ತಾ ಇದ್ರಿ ಸೊ ಆ ಡೇಸ್ ಎಲ್ಲಾ ಹೇಗಿತ್ತು ಎಷ್ಟ್ ಕಷ್ಟ ಆಯ್ತು ರೈತರಿಗೆ ಇದನ್ನು ತಲುಪಿಸೋದ್ರಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ರಿ ಮೇಡಮ್ ಸ್ಟ್ರಗಲ್ ರೇನಿ ಸೀಸನ್ ಮ್ಯಾಮ್ ರೇನಿ ಸೀಸನ್ ಆದಲ್ಲೇ ಇವು ಐರನ್ ರೇನಿ ಸೀಸನ್ ಇರ್ಲಿಲ್ಲ ಒಂದು ಬೈಕಲ್ ಮಾಡಿಕೊಂಡು ಬಿಟ್ಟೆ ನಾನು ಆಕ್ಚುಲಿ ಫಸ್ಟ್ ಅಟೆಂಪ್ಟ್ ಮಾಡಿದ್ದು ಬಿಜಾಪುರ ಅಲ್ಲಿ ಯಾಕಂದ್ರೆ ಅಲ್ಲಿ ಭಾಳ ಅಂದ್ರೆ ಬಹಳ ಇದ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲಾ ಕರ್ನಾಟಕದಾಗೂ ಮ್ಯಾಮ್ ಕಷ್ಟ ಬಟ್ ಬಿಜಾಪುರ ಅಲ್ಲಿ ನಮ್ ಅಜ್ಜಾರ್ ದೂರ ಇತ್ತಲ್ಲ ಅದ್ರ ಸಲುವಾಗಿ ಅಲ್ಲೇ ತೊಗರಿ ಬೆಳೀತಾರೆ ಬಿಜಾಪುರ್ ಫುಲ್ ಡಿಸ್ಟ್ರಿಕ್ ತೊಗರಿ ಬೆಳೀತಾ ಅಲ್ಲಿ ಔಷಧಿ ಉಡಕ್ಕೆ ಆಳ್ ಸಿಗ್ತಾ ಇಲ್ಲ ಸೊ ಅದ್ರ ಸಲುವಾಗಿ ಅಲ್ಲಿ ಹೋಗಿ ನಾನು ನಮ್ಮ ಅಜ್ಜಾರ್ ಊರಾಗ ಫಸ್ಟ್ ಪ್ರಚಾರ ಮಾಡಿದ್ದೆ ನಾ ಹಿಂಗಿಂಗ್ ಮಾಡತ್ತೆ ಅಲ್ಲಿ ಕಸ್ಟಮರ್ ಇಂಟ್ರೆಸ್ಟ್ ತಗೊಂಡ್ ಬಂದು ಆರ್ಡರ್ ನಮ್ಗೆ ಹೇಳಿದ್ರು ಈ ತರ ಮಾಡ್ಕೊಡ್ರಿ ಅಂತ ಅದು ಚಿಕ್ಕ ಇತ್ತು ಅದಕ್ಕೆ ಮಾಡಿದೆ ಎಷ್ಟು ಜನ ರೈತರಿಗೆ ರೆಡಿ ಮಾಡಿಕೊಟ್ಟಿದ್ದೀರಾ ಮಿನಿ ಟ್ರ್ಯಾಕ್ಟರ್ ಅಂದ್ರೆ ಸೋನಾಲಿಕಾ ಟ್ವೆಂಟಿ ಹೆಚ್ ಪಿ ಟ್ವೆಂಟಿ ಟೂ ಎಚ್ ಪಿ ತರ್ಟಿ ಎಚ್ ಪಿ ಆಮೇಲೆ ಮಹಿಂದ್ರಾ ಜಿಯೋ ಟೂ ಫೋರ್ ಫೈವ್ ಟೂ ಟೂ ಫೋರ್ ನೆಕ್ಸ್ಟ್ ಮೆಸ್ಸಿ ಫರ್ಗೂಶನ್ ಫೈವ್ ಡಬಲ್ ಒನ್ ಏಟ್ ಆಮೇಲೆ ಸಿಕ್ಸ್ ಟೂ ಏಟ್ ಆಮೇಲೆ ಸ್ವರಾಜ್ಯ ಸೆವೆನ್ ಟು ಫೋರ್ ಸೆವೆನ್ ಒನ್ ಸೆವೆನ್ ಮಹೀಂದ್ರ ಟೂ ಒನ್ ಫೈವ್ ಈ ತರ ಎಲ್ಲ ಮಿನಿ ಟ್ರ್ಯಾಕ್ಟರಿ ಬರ್ತಾವೆ ನಾನು ಎಷ್ಟಾಗತ್ತೆ ಖರ್ಚು ವೆಚ್ಚ ಅಂದ್ರೆ ಟೈರ್ ಬದಲಾಗಿ ಕಬ್ನದ ಗಾಲಿನ ಅಳವಡಿಸೋದಿಕ್ಕೆ ಎಷ್ಟಾಗತ್ತೆ ಖರ್ಚು ರೈತರಿಗೆ ಅದನ್ನ ಅಫೋರ್ಡ್ ಮಾಡೋದಿಕ್ಕೆ ಸಾಧ್ಯ ಇದೆಯಾ ಇದೆ ಮ್ಯಾಮ್ ಮೊದಲೇ ಅವ್ರ ಇನ್ವೆಸ್ಟ್ಮೆಂಟ್ ಮಾಡಿ ತುಕೊಂಡು ತಗೊಂಡೋದ್ಮೇಲೆ ಅವ್ರು ಅವ್ರದು ಹೊಲಕ್ಕೆ ಯೂಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅವ್ರ ಬಾಡಿಗೆನ ಹೊಡಿಬಹುದು ಅವರು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ಕೋಬಹುದು ಮ್ಯಾಮ್ ಯಾಕಂದ್ರೆ ರೈತರಿಗೆ ಫಸ್ಟ್ ಆಫ್ ಆಲ್ ಕೆಲಸ ಇಲ್ಲ ಹೊಲ ಇದಾಯ್ತು ಆದ್ಮೇಲೆ ಸೊ ಇದ್ರ ಜೊತೆಗೆ ಅಂತಂದ್ರೆ ಗೆ ಟೈರ್ ಬದಲಾಗಿ ಕಬ್ಬಿಣದ ಗಾಲಿ ಅಳವಡಿಸೋದ್ರಿಂದ ರೈತರಿಗೆ ಈಗಾಗಲೇ ಬಹಳಷ್ಟು ಅನುಕೂಲ ಆಗಿದೆ ಅಂತ ನೀವು ಹೇಳ್ತಾ ಇದ್ರಿ ಅದ್ರ ಜೊತೆಗೆ ಕಳೆ ಕೀಳುವಂತ ಯಂತ್ರವನ್ನ ಕೂಡ ನೀವು ಕಂಡು ಹಿಡಿದಿದ್ದೀರಾ ಅದು ಕೂಡ ರೈತರಿಗೆ ಬಹಳ ಉಪಯೋಗ ಆಗ್ತಿದೆ ಅನ್ನೋಂಥದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಆ ಐಡಿಯಾ ಹೇಗೆ ಶುರುವಾಯ್ತು ಮೇಡಮ್ ನಾ ಫಸ್ಟ್ ವೀಲ್ ಮಾಡಿಕೊಟ್ಟೆ ಅವ್ರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನನ್ಗೆ ಹೊಲ್ ಹೊಲ್ದಲ್ಲಿ ಕರೆಸಿ ಸನ್ಮಾನ ಮಾಡಿದ್ರು ಚಲೋ ಮಾಡಿದಾರೆ ನಾನು ನೀವಂತ ಬಟ್ ಆ ಟೈಮಲ್ಲಿ ಲ್ಯಾಂಡ್ ಒಳಗೆ ಹೋಗಿ ನೋಡಿದಾಗ ಅವ್ರ ಮೂರ್ ಲೇಬರ್ ಇಂತ ಹಿಡಿದು ಫ್ಯಾಕ್ಟ್ರಿಗೆ ಐರನ್ ವೀಲ್ಸ್ ಕಟ್ಟಿ ಅದಕ್ಕೊಂದು ನಗ ಕಟ್ಟಿ ಮೂರ್ ಲೇಬರ್ ಹಿಂದ ಎಡೆ ಕುಂಟಿ ಹಿಂಗ ತಳ್ಕೊಂತ ಹೊಂಟಿದ್ರಿ ಸೊ ನಾನು ಅದನ್ನ ನನ್ಗೆ ಐಡಿಯಾ ಸ್ಮಾಲ್ ಆಗಿ ಸಣ್ಣ ಚೆನ್ನಾಗಿ ಡೌಟ್ ಬಂತು ನನಗೆ ಇದಕ್ಕೆ ಮೆಕ್ಯಾನಿಸಮ್ ಮಾಡಬಹುದು ಇದ್ರಾಗ ಏನಿಲ್ಲ ಅಂತಂದು ಯಾಕಂದ್ರೆ ನಾವು ಇಂಜಿನಿಯರ್ಸ್ ಅದ ನಾವು ಏನೆಲ್ಲ ನೋಡ್ತೀವಲ್ಲ ಅದನ್ನ ಕನ್ವರ್ಟ್ ಮಾಡಕ್ ನೋಡ್ಬಿಡ್ತೇವ್ರಿ ಮೆಕ್ಯಾನಿಕಲಿ ಯೂಸ್ ಮಾಡಕ್ ಬೇಕಂತ ಕಾಡ್ದಿರೋದು ನಮಗೆ ಸೊ ಅದನ್ನ ಮೂರ್ ಲೇಬರ್ ಫಸ್ಟ್ ಆಫ್ ಆಲ್ ನಾನು ರೈತರಿಗೆ ಕೇಳಿದೆ ಇದನ್ನ ಹಿಂಗೆ ಮಾಡಿದ್ರೆ ಆಗ್ತೈತಿ ಏನಾಗ್ತೈತಿ ಅನ್ನೋದು ಅವ್ರೆಲ್ಲ ಹೇಳ್ಕೊಟ್ರು ನಮಗೆ ಈ ಥರ ಮಾಡ್ರಿ ನೀವು ಅಂತಂದು ಎಲ್ಲ ಒಂದ್ ಶಿ ಶೇಪ್ ಅನ್ನು ಮ್ಯಾನ್ಯಲಿ ರಫ್ ಆಗಿ ಸ್ಕೆಚ್ ಮಾಡಿ ಅದನ್ನ ಮಾಡ್ಕೊಂಡು ಒಂದ್ ಡಿಸೈನ್ ಹಾಕೊಂಡು ಮಟೀರಿಯಲ್ ಕಟ್ ಮಾಡಿ ಮಟೀರಿಯಲ್ ವೆಲ್ಡ್ ಮಾಡಿ ಫೇಲ್ ಮಾಡಿ ಮಟೀರಿಯಲ್ ಕಟ್ ಮಾಡಿ ವೆಲ್ಡ್ ಮಾಡಿ ಫೇಲ್ ಮಾಡಿ ಮತ್ತೆ ರೈತರ ಕಡೆ ಹೋಗಿ ತಗೊಂಡು ಹೋಗಿ ಒಮ್ಮೆ ನೋಡಿದಾಗ ಅಬ್ಬಿಯಸ್ಲಿ ಮ್ಯಾಮ್ ಫಸ್ಟ್ ಅಟೆಂಪ್ಟ್ ಅಂದ್ರೆ ಫೇಲ್ ಆಗುದೇ ಮ್ಯಾಮ್ ಸೊ ಅದ್ರ ಸಲುವಾಗಿ ನೆಕ್ಸ್ಟ್ ಅಟೆಂಪ್ಟ್ ಅದನ್ನ ಬಿಡ್ಲಿಲ್ಲ ಅವ್ರೇನಂದ್ರು ಕರೆಕ್ಟ್ ಆಗಿ ಒಂದ್ ತಾಳ್ ಮುಂದ ಒಂದ್ ತಾಳಿಂದ ಒಂದ್ ತಾಳ್ ಮುಂದೆ ಈ ತರ ಮಾಡ್ರಿ ಸಕ್ಸಸ್ ಆಗುತ್ತೆ ಆಮೇಲೆ ಆಯ್ತು ಆಗಿ ಮೊದಲನೇದಾಗಿ ನಾನು ತುಂಬ ಧನ್ಯವಾದ ಟಿ ವಿ ಐದು ಚಾನೆಲ್ನವರಿಗೆ ಧನ್ಯವಾದ ಅರ್ಪಿಸಿ ಹಾಗೂ ನಮ್ಮ ಕರ್ನಾಟಕದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಬಂದಿದ್ದ ಉದ್ದೇಶ ನಮ್ಮದು ಗದಗ ಜಿಲ್ಲೆ ರೋಣ್ ತಾಲೂಕು ಕರಮಡಿಯವರು ನಾವು ಪ್ರಾಪರ್ ನಾವು ಇಲ್ಲೇ ಹತ್ತಿರ ಇರತಕ್ಕಂಥ ಸಿಟಿ ಹುಬ್ಳಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂದನೇ ಇಶ್ಯೂಯಲ್ಲಿ ನಾವು ತಾರಿಹಾಳ ಗ್ರಾಮಕ್ಕೆ ಬಂದು ತಾರಿಹಾಳ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂದರೆ ಕೈಗಾರಿಕೆ ಪ್ರದೇಶದಲ್ಲಿ ನಾನು ಮೂರ್ನಾಲ್ಕು ವರ್ಷ ಪ್ರೈವೇಟ್ ಕಂಪನಿಯಲ್ಲಿ ಒಂದು ಸರ್ವಿಸ್ ಮಾಡ್ತಾ ಹಾಗೆ ನನ್ನ ಸಹೋದರ ಆನಂದನನ್ನು ನಾನು ಐ ಟಿ ಐ ಮುಗಿದ ತಕ್ಷಣ ಅವನು ಕೂಡ ಇಲ್ಲೇ ತಾರಿಹಾಳಕ್ಕೆ ಬರಮಾಡಿಕೊಂಡು ಬೇರೆ ಒಂದು ಗುರುಮಟ್ಟ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಅವನಿಗೆ ಆ ಒಂದು ಲೇತ್ ಮಷಿನ್ ಕೆಲಸ ಮಾಡಲಿಕ್ಕೆ ಅವನನ್ನು ಆ ಕಂಪನಿಯಲ್ಲಿ ಹಚ್ಚಿದೆ ಸುಮಾರು ಮೂರು ವರ್ಷ ನನ್ನ ತಮ್ಮ ಆನಂದನು ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ತಾವು ಕೂಡ ಏನಾದರೂ ಮಾಡಿ ಒಂದು ಸ್ವಂತ ಜಾಗ ಮಾಡಿಕೊಂಡು ನಾವು ಒಂದು ಮೆಕ್ಯಾನಿಕಲ್ ಫೀಲ್ಡಿನಲ್ಲಿ ನಮ್ಮದೇ ಆದಂಥ ಒಂದು ಕಂಪನಿಯನ್ನು ನಾವು ತಯಾರು ಮಾಡಿಕೊಂಡು ಏನಾದರೂ ಮಾಡೋಣ ಅಂತ ನನಗೆ ಹೇಳಿದ್ದಕ್ಕೆ ನಾನು ಸ್ಪಂದಿಸಿ ನನ್ನ ಸಹೋದರ ಆನಂದಯ್ಯನಿಗೆ ನಾನು ಒಂದು ತಾರಿಹಾಳ ಕೈಗಾರಿಕಾ ಪ್ರದೇಶದಲ್ಲಿ ಐದು ಗುಂಟಿ ಜಾಗವನ್ನು ನಾವು ಖರೀದಿ ಮಾಡಿಕೊಂಡು ಅದಕ್ಕೆ ಘಟಕದ ಹೆಸರು ವಜ್ರೇಶ್ವರಿ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಇಟ್ಟು ಸುಮಾರು ಹತ್ತು ವರ್ಷ ನಾವು ಆ ಒಂದು ಮೆಕ್ಯಾನಿಕಲ್ ಫೀಲ್ಡಿನಲ್ಲಿ ಜನರಲ್ ವರ್ಕ್ ಮಾಡ್ತಾ ಮಾಡ್ತಾ ನಮ್ಮದೇ ಆದಂಥ ಒಂದು ವೃತ್ತಿ ನಾವು ಕೂಡ ರೈತರು ಮೊದಲನೇದಾಗಿ ನಮಗೆ ಸ್ವಂತಕ್ಕಾಗಿ ನಾವು ಒಂದು ಕಬ್ಬಿಣ ಚಕ್ಕಡಿಯನ್ನು ತಯಾರು ಮಾಡಬೇಕನ್ನೋ ಉದ್ದೇಶ ಇಟ್ಟುಕೊಂಡು ನಾವು ಕಚ್ಚಾ ವಸ್ತುಗಳನ್ನು ಹುಬ್ಬಳ್ಳಿಯಲ್ಲಿ ಖರೀದಿ ಮಾಡಿ ನಮ್ಮದೇ ಆದ ವರ್ಕ್ಶಾಪಿನಲ್ಲಿ ನಮಗೆ ಏನೇನು ಸೈಜ್ ಬೇಕಾಗುತ್ತೆ ಚಕ್ಕಡಿ ಮಾಡಲಿಕ್ಕೆ ಆ ಎಲ್ಲ ಸಲಕರಣೆಗಳನ್ನು ತಯಾರು ಮಾಡಿಕೊಂಡು ನಾವು ಒಂದು ಚಕ್ಕಡಿ ತಯಾರು ಮಾಡಿಕೊಂಡು ನಮ್ಮ ಊರಿಗೆ ಒಯ್ದು ನಾವೇ ನಮ್ಮ ಹೊಲದಲ್ಲಿ ಅದನ್ನು ಪ್ರಯೋಗ ಮಾಡಿ ಒಳ್ಳೆಯ ಉತ್ತಮ ಇದೆ ಅಂತ ಹೇಳಿ ಎಲ್ಲ ರೈತರು ಬಂದು ನಮಗೆ ಸಾಕಷ್ಟು ಸಹಕಾರ ಕೊಟ್ಟರು ಇಲ್ಲ ಒಳ್ಳೆಯ ಉತ್ತಮ ಚಕ್ಕಡಿ ಆಗಿದೆ ನಮಗೂ ಒಂದು ಬೇಕು ನಿಮಗೂ ಒಂದು ಬೇಕು ಅಂತ ಹಿಂಗೆ ಸಾಕಷ್ಟು ಒಂದು ವರ್ಷದಲ್ಲಿ ಸುಮಾರು ಒಂದು ಐವತ್ತು ಚಕ್ಕಡಿ ಆರ್ಡ್ರ್ ನಮಗೆ ಬಂತು ಅದೇ ರೀತಿ ನಾವು ಪ್ರತಿ ವರ್ಷ ಧಾರವಾಡದಲ್ಲಿ ಆಗ್ತಕ್ಕಂಥ ಕೃಷಿ ಮೇಳದಲ್ಲಿ ಮೊದಲನೇ ಚಕ್ಕಡಿ ನಾವು ಕೃಷಿ ಮೇಳದಲ್ಲಿ ಹೋದಾಗ ನಮಗೆ ಒಮ್ಮೆ ಹತ್ತು ಚಕ್ಡಿ ಫಸ್ಟ್ ಆರ್ಡರ್ ಬಂದಿತ್ತು ಕೃಷಿ ಮೇಳದಲ್ಲಿ ಅದೇ ರೀತಿ ನಾವು ಪ್ರತಿ ವರ್ಷ ಆ ಚಕ್ಡಿಯನ್ನು ಸ್ವಲ್ಪ ಹೆಚ್ಚಿನ ಪ್ರಗತಿಯಲ್ಲಿ ಒಳ್ಳೆಯ ಉತ್ತಮ ಕ್ವಾಲಿಟಿ ಅಂತ ಮಾಡ್ತಾ ಮಾಡ್ತಾ ನಾವು ಹತ್ತು ವರ್ಷ ಹದಿನೈದು ವರ್ಷ ಕೃಷಿ ಮೇಳದಲ್ಲಿ ಭಾಗವಹಿಸಿದ ನಂತರ ನಮಗೆ ಒಂದು ಹಂತಕ್ಕೆ ಈ ಒಂದು ಒಳ್ಳೆ ಪ್ರೊಡಕ್ಟ್ ಇದೆ ವಜ್ರೇಶ್ವರಿ ಮಾಡಲ್ ಅಂತ ಚಕ್ಡಿ ಅನ್ನೋದು ಒಂದು ಬ್ರ್ಯಾಂಡ್ ಅಂತ ಹೇಳಿ ನಮ್ಮ ರಾಜ್ಯದ ಸಮ್ಮಿಶ್ರ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಆವಾಗ ಅವರು ರೈತರಿಗೆ ಒಂದು ಅನುಕೂಲ ಮಾಡಿದ್ರು ಎತ್ತು ಬೇಕಾದವರು ಎತ್ತು ಚಕಡಿ ಬೇಕಾದವ್ರು ಚಕ್ಕಡಿ ಅಂತ ಮಾಡುವಂಥ ಒಂದು ಸ್ಕೀಮಿನೊಳಗೆ ನಮ್ಮದೇ ಆದಂಥ ಒಂದು ವಜ್ರೇಶ್ವರಿ ಬ್ರ್ಯಾಂಡನ್ನು ಅಲ್ಲಿ ಎಲ್ಲ ಕೃಷಿಕರು ಪಾಸ್ ಮಾಡಿ ಅದನ್ನೇ ಒಂದು ಬೇಡಿಕೆ ಇಟ್ಟಿದ್ದಕ್ಕಾಗಿ ನಾವು ಧಾರವಾಡ ಜಿಲ್ಲೆಯಲ್ಲಿ ಐದು ತಾಲೂಕಿಗೆ ನಾವು ಸುಮಾರು ಎರಡು ನೂರ ಐವತ್ತು ಚಕ್ಕಡಿಗಳನ್ನು ನಾವು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಇದು ಏನ್ ಡಿಫ್ರೆನ್ಸ್ ಆಗಿದೆ ಅನ್ನೋದ್ ಈಗ ಮ್ಯಾನ್ಯಲಿ ಅವರು ಕಳೆ ಕೀಳಕ್ ಹೋದಾಗ ಎಷ್ಟು ಟೈಮ್ ತಗೋತಿತ್ತು ಇದು ಎಷ್ಟು ಫಾಸ್ಟ್ ಆಗುತ್ತೆ ಮೇಡಮ್ ಮೊದಲೇ ಎತ್ತುಗಳಿದ್ದು ಎರಡು ಎತ್ತಿಲಿ ಎರಡು ಲೇಬರ್ ಕಳೆ ಕೀಳಬೇಕಂದ್ರೆ ಒಂದ್ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಒಂದು ಮೂರಿಂದ ನಾಲ್ಕು ಎಕರೆ ಅಷ್ಟೇ ಕಳೆದು ಅಂದ್ರೆ ಅಬ್ಬಬ್ಬ ಸಿಕ್ಸ್ ಟು ಸೆವೆನ್ ಎಕರ್ಸ್ ಅಷ್ಟೇ ಒಂದ್ ದಿನದಲ್ಲಿ ಮುಗೀತಿತ್ತು ಬಟ್ ಈ ಟ್ರ್ಯಾಕ್ಟ್ರಿಗೆ ಐರನ್ ವೀಲ್ಸ್ ಮತ್ತೆ ಇಂಟರ್ ಕಲ್ಟಿವೇಟರ್ ಅಂದ್ರೆ ಕಳೆ ಕೀಳೋ ಮಷಿನ್ ಹಾಕಿಬಿಟ್ರೆ ಬಿಟ್ರೆ ಒಂದ್ ದಿನದಲ್ಲಿ ನೀವು ಇಪ್ಪತ್ತೆರಡು ಎಕರೆ ಮಠ ಹೊಡಿಬಹುದು ಮ್ಯಾಮ್ ಸೊ ರೈತರಿಗೆ ಟೈಮ್ ಕೂಡ ಸೇವ್ ಆಗುತ್ತೆ ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಫಾಸ್ಟ್ ಆಗುತ್ತೆ ಓಕೆ ಸೊ ಇದ್ರ ಜೊತೆಗೆ ನೀವ್ ಅವಾಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಮಣ್ಣು ಕೂಡ ಬಹಳ ಡಿಫ್ರೆನ್ಸ್ ಮಾಡುತ್ತೆ ಅನ್ನೋ ಈ ಕಳೆ ಕೀಳುವಂತಹ ಯಂತ್ರವನ್ನ ಅಳವಡಿಸಬೇಕು ಅಂತಂದ್ರೆ ಭೂಮಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಅವ್ರು ಯಾವ ಬೆಳೆ ಹಾಕಿದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಸೊ ಹೇಗೆ ಯಾವ ಬೆಳೆಗೆ ಅಥವಾ ಯಾವ ಮಣ್ಣಿಗೆ ತಕ್ಕಂತೆ ನೀವು ಈ ಯಂತ್ರನ ಅಳವಡಿಸ್ತೀರಾ ಅಂತ ಮೇಡಮ್ ನಮ್ ಇಂಡಿಯಾ ಒಳಗಡೆ ಮೂರ್ ಇಂದ್ರ ನಾಲ್ಕು ವೆರೈಟಿ ಮನ್ ಇರ್ತಾವ ಮಸಾರಿ ಇರ್ತಿದ್ರಿ ಎರೆ ನಲ ಅಂತನ್ ಬರ್ತಿದ್ರಿ ಸ್ಮೂತ್ ನಲ ಅಂತ ಬರ್ತೇತಿ ಆಮೇಲೆ ಕಲ್ನಲ ಅಂತ ಅದ್ರ ಒಳಗಡೆ ನಮ್ ಫಸ್ಟ್ ಆಫ್ ಆಲ್ ನಮ್ ಗೊತ್ತಿದ್ದಿಲ್ಲ ಹೆಂಗ್ ಮಾಡ್ಬೇಕಂತಂದ್ ಎಡೆ ಕುಂಟಿ ಮಾಡ್ಕೊಟ್ವಿ ಅದು ಅವ್ರು ಹೊಡೆದಿದ್ದು ಎರೆ ನಲದಾಗೆ ಹೊಡೆದಿದ್ದದೆ ಓಕೆ ಸಕ್ಸಸ್ ಆಗಲಿಲ್ಲ ಮ್ಯಾಮ್ ಯಾಕಂದ್ರೆ ಅದು ಅವರಿಗೆ ಟೆಕ್ನಿಕ್ ಗೊತ್ತಿದ್ದಿದ್ದಿಲ್ಲ ನಮಗೂ ಗೊತ್ತಿದ್ದಿದ್ದಿಲ್ಲ ಅವ್ರು ಹೆಂಗೆ ಹೆಂಗ್ ಐಡಿಯಾ ಮಾಡಿದ್ರು ಅದ್ರ ಪ್ರಕಾರ ಕೊಟ್ಟಿದ್ವಿ ಹೋಗಿ ಹೊಡೆದ್ರು ಅವ್ರಿಗೆ ಸಕ್ಸಸ್ ಆಗ್ಲಿಲ್ಲ ನಾನು ಹೋಗಿ ಲ್ಯಾಂಡ್ ಒಳಗೆ ಹೋಗಿ ನಿಂತು ನೋಡಿ ಇದನ್ನ ಮಾಡಿದೆ ಮ್ಯಾಮ್ ಅದು ಯಾವ ತರ ಅಂದ್ರೆ ಫಸ್ಟ್ ಆಫ್ ಆಲ್ ಡ್ರೈವರ್ಗೆ ಫ್ರಂಟ್ ನೋಡ್ ಅಂತಂದು ಹೇಳಿದೆ ಅವ್ರಿಗೆ ಅಡ್ವೈಸ್ ಕೊಟ್ಟೆ ಹಿಂದೆ ನೋಡಬೇಡ್ರಿ ಮುಂದೆ ನೋಡಿ ಹೊಡಿರಿ ಅಂತಂದು ಆ್ಯಕ್ಚುಲಿ ಸಾಯಿಲ್ ಮೇನ್ ಇಂಪಾರ್ಟೆಂಟ್ ಮ್ಯಾಮ್ ಮಣ್ಣು ಬಹಳ ಇಂಪಾರ್ಟೆಂಟ್ ಐತದ ಎರಡನೆಲ್ಲ ಬಂದರೆ ಟ್ಯಾಕ್ಟ್ರಿ ಸ್ವಲ್ಪ ನೆಲ ಹಿಂಗ ಹಿಂಗ ಹೆಚ್ಚು ಕಡಿಮೆ ಇರ್ತೈತೆ ಮ್ಯಾಮ್ ಯಾವ್ದು ಲೆವೆಲ್ ಆಗಿ ಇರಂಗಿಲ್ಲ ನಲ್ಲ ಅದು ಒಂದು ಮೋಸ್ಟ್ ಬಹಳ ಎಕ್ಸ್ಪೀರಿಯನ್ಸ್ ಆಗಿದ್ದು ನನ್ಗದೆ ಬೆಳೆಗಳಿಗೆ ಯಾವ ಬೆಳೆ ಇದ್ರೆ ಯಾವ ಥರ ಬೇರೆ ಚೇಂಜಸ್ ಮಾಡ್ಕೊಡ್ತೀರಾ ನೀವು ಅಂತ ಮೇಡಮ್ ಈವಾಗ ಕರ್ನಾಟಕದಲ್ಲಿ ಹದಿನಾಲ್ಕು ಇಂಚ ಹಿಡಿದು ನಲ್ವತ್ತೆಂಟು ಇಂಚಿನವರೆಗೂ ಬಿತ್ತಾರೆ ಅಂದ್ರೆ ಒಂದ್ ಸಾಲ್ ಇಂದ್ರೆ ಇನ್ನೊಂದ್ ಸಾಲ್ ಹದಿನಾಲ್ಕು ಇಂಚ್ ಹದಿನಾರು ಇಂಚು ಹದಿನೆಂಟು ಇಂಚು ಇಪ್ಪತ್ತಿಂಚು ಇಂಚು ಇಪ್ಪತ್ನಾಕ್ ಇಂಚು ಇಪ್ಪತ್ತೆಂಟು ಇಂಚು ಮೂವತ್ತೆರಡು ಇಂಚು ಮೂವತ್ತಾರು ಇಂಚು ನಲವತ್ತೆರಡು ಇಂಚು ನಲವತ್ತೆಂಟು ಇಂಚ್ ಇಷ್ಟು ಸಾಲ ಸ್ಟ್ಯಾಂಡರ್ಡ್ ಅದಾವೆ ಮೇಡಮ್ ಆ್ಯಕ್ಚುಲಿ ಹುಬ್ಳಿ ಧಾರವಾಡ ಡಿಸ್ಟಿಕಲ್ಲಿ ಕಡ್ಲಿ ಬಿತ್ತಾರ ಹೆಸರು ಬಿತ್ತಾರ ಶೇಂಗಾ ಬಿತ್ತಾರ ಇವೆಲ್ಲ ಹದ್ನಾಕ್ ಇಂಚಿನೂ ಸೈಜ್ ಇರ್ತಾವೆ ಆಮೇಲೆ ನೆಕ್ಸ್ಟ್ ಇಲ್ಲೇ ದಾವಣಗೆರೆ ಚಿತ್ರದುರ್ಗ ರಾಣೆಬೆನ್ನೂರು ಈ ಹರಿಹಾರ ಈ ಸೈಡ್ ಬಂದ್ರೆ ಹದಿನೆಂಟು ಇಂಚಿಂತ ಹಿಡಿದು ಇಪ್ಪತ್ನಾಕ್ ಇಂಚ್ವರೆಗೂ ಮೆಕ್ಕೆಜೋಳ ಬಿತ್ತಾರೆ ಸೊ ಇವು ಎಲ್ಲಾ ವೆರೈಟಿ ವೆರೈಟಿ ನಲ ಇದಾವ್ ಎಲ್ಲಾ ವೆರೈಟಿ ವೆರೈಟಿ ಮನ್ ಅದಾವೆ ಎಲ್ಲಾ ವೆರೈಟಿ ವೆರೈಟಿ ಸೈಜಸ್ ಅದಾವೆ ಅವಾಗ ನನ್ ಆಕ್ಚುಲಿ ಆಲ್ಮೋಸ್ಟ್ ಆಲ್ ಫೇಲ್ ಆಗಿದ್ದೆ ಮ್ಯಾಮ್ ನಾನ್ ಬಟ್ ಆಮ್ಯಾಗ ಈ ತರ ಧೈರ್ಯ ಕೊಟ್ಟಿದ್ ಈ ತರ ಮಾಡ್ರಿ ಇದು ಒಂದೊಂದ್ ವೆರೈಟಿ ಒಂದೊಂದ್ ಸೈಜ್ ಮಾಡ್ರಿ ಅಂತ ಅವರು ದಿಂಡ್ ಅಂತ ಬರ್ದೇತ್ ಮ್ಯಾಮ್ ಆಕ್ಚುಲಿ ಕಳೆ ನಾನ್ ಕಳೆ ಕೇಳ್ಬೇಕಂದ್ರೆ ದಿಂಡ್ ಇರ್ತೈತ್ ದಿನ್ ಅಂದ್ರೆ ಹದಿನೆಂಟು ಇಂಚಿನ ಸಾಲ್ ಒಳಗಡೆ ನಾವು ಮೊದಲ ಹದಿನಾಲ್ಕ ಇಂಚಿಂದ ಆಕ್ಚುಲಿ ಏನಂದ್ರೆ ರೈತರು ಎತ್ತುಗಳಿಲ್ಲ ಹೊಡಿಯುವಾಗ ಅದನ್ನ ಹದಿನೆಂಟು ಇಂಚಿನ ಸಾಲದಾಗ ಹದಿನಾಕಿ ಇಂಚಿಂದ ಕೂಡ ಹಾಕೊಂಡು ಹೊಡಿತಿದ್ ಅಂದ್ರೆ ಮನ್ಸರ್ಗೆ ತಲಿ ಇರ್ತೈತಿ ಅವ್ರು ಸಾಲ್ ಹತ್ತು ಹರಿಬೇಕಾದಾಗ ಒಳ್ಳೆ ಇಡ್ದಾರ ಬಟ್ ಟ್ಯಾಕ್ಟರಿ ತಲಿ ಇರಂಗಿಲ್ಲ ಟ್ಯಾಕ್ಟರಿ ಸ್ಟೇರಿಂಗ್ ಹೆಂಗ್ ಹೊಳಸ್ತೈತಿ ಹಂಗ ತಗೊಂಡ್ ಹೋಗ್ತಿದ್ ನಾನು ಎಡೆಕುಂಟೆ ಸೊ ಆಮೇಲೆ ಅದು ಕನ್ವರ್ಟ್ ಮಾಡಿ ನಾನು ಹದಿನೆಂಟು ಇಂಚಿನ ಸಾಲದಾಗ ಫಸ್ಟ್ ಅಟೆಂಪ್ಟ್ ಮಾಡಿದ್ದು ಹದಿನೆಂಟು ಇಂಚಿನ ಸಾಲದಾಗ ಒಂಬತ್ತು ಇಂಚಿನ ದಿನ ಮಾಡ್ಕೊಟ್ಟ ಮ್ಯಾಮ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಯಿತು ಇವಾಗ ನೋಡ್ರಿ ಒಮ್ಮೆ ಒಮ್ಮೆ ಒಂದು ಅಟೆಂಪ್ಟ್ ಫಸ್ಟ್ ಅಟೆಂಪ್ ಹೊಡಿಬೇಕಾದ್ರೆ ರೈತರು ಒಂದ್ ಸಾಲ್ ಹೋಗ್ರೆ ಐದ್ ಆರ್ ಸಾಲ್ ಕಂಟಿನ್ಯೂ ಮ್ಯಾಮ್ ಯೂಶಲಿ ರೈತರಿಗೆ ಏನಾದ್ರೂ ಸಮಸ್ಯೆ ಆದ್ರೂ ಕೂಡ ಈ ಕಳೆ ಕೀಳುವಂತ ಯಂತ್ರ ಬಳಸುವಾಗ ನೀವು ಅವರ ಜಾಗಕ್ಕೆ ಹೋಗಿ ಏನಾದ್ರು ಅಡ್ಜಸ್ಟ್ಮೆಂಟ್ ಇದ್ರೆ ಅಥವಾ ಏನಾದ್ರು ಸಮಸ್ಯೆ ಇದ್ರೆ ಹೋಗಿ ಸರಿ ಮಾಡ್ಕೊಡ್ತೀರಾ ಹೌದು ಮ್ಯಾಮ್ ಡೈರೆಕ್ಟ್ಲಿ ಹೋಗ್ಬಿಡ್ತೀನಿ ಮ್ಯಾಮ್ ಹೋಗಿ ಅವ್ರಿಗೆ ಫಸ್ಟ್ ಏನ್ ಕಂಪ್ಲೇಂಟ್ ಅಂತ ಕೇಳ್ಕೊಂತ ನೆಕ್ಸ್ಟ್ ಏನ್ ಸೊಲ್ಯೂಷನ್ ಐತೆ ನನಗೂ ಗೊತ್ತಾಗ್ತೇದ ಮ್ಯಾಮ್ ಮಾಡಿ ಕೊಟ್ಟು ಬಂದ್ಬಿಡ್ತೇತಿ ಇನ್ನು ಕಬ್ಬಿಣದ ಗಾಲಿಗೆ ಬೇಕಾಗಿರುವಂತಹ ಟೈರ್ಗಳನ್ನ ನಾವು ಬೇರೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳೋ ಅಂಥದ್ದು ಆದರೆ ಅದನ್ನು ಕೂಡ ನೀವೇ ತಯಾರು ಮಾಡ್ತೀರಾ ಸೊ ಬಟನ್ ಟೈರ್ಸ್ ಅನ್ನ ನೀವೇ ತಯಾರು ಮಾಡಿ ಕಬ್ಬಿಣದ ಗಾಲಿಗೆ ಅಳವಡಿಸ್ತಾ ಇರುವಂತದ್ದು ಸೊ ಯಾಕೆ ಬಟನ್ ಟಯರ್ಸ್ ಕೂಡ ನಾವೇ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಾಕೆ ಆ ಐಡಿಯಾ ಹೇಗೆ ಶುರುವಾಯ್ತು ಫಸ್ಟಿಗೆ ಸಾದ ಟೈರ್ ಆಗ್ತಿದ್ದೆ ನಾನು ರೈತರೇನ್ ಹೇಳಿದ್ರು ಇದಕ್ಕೊಂದು ಗ್ರಿಪ್ನೆಸ್ ಕೊಡ್ರಿ ಇದಕ್ಕ ಇದು ಚೊಲೋ ಐತಿ ಎಲ್ಲೇ ಅಂದ್ರೆ ಮನಿಂತ್ರ ಹೊಲಕ್ ಹೋಗ್ಬೇಕಾದಾಗ ರೋಡ್ ಏನ್ ಹತ್ತಿತ್ತಲ್ರಿ ಅವ್ರಿಗೆ ಕಚ್ಚಾ ದಾರಿ ಅಂತಂದ್ ಹತ್ತೈತಲ್ಲ ಅವಾಗ ಏನೋ ಪ್ರಾಬ್ಲಮ್ ಇಲ್ಲ ಬಟ್ ಹೊಲದಲ್ಲಿ ಸ್ಲಿಪ್ ಹೊಡಿತೈತಿ ಸದಾ ಟೈರ್ ಸೊ ಅದ ನಾನು ಏನೋ ಇಲ್ಲ ಒಂದ್ ವರ್ಷ ತಲೆ ಮ್ಯಾಮ್ ಅದ್ರ ಸಲುವಾಗಿ ಈ ಬಟನ್ ಟೈರ್ ಹೆಂಗ್ ಡೆವಲಪ್ಮೆಂಟ್ ಮಾಡ್ಬೇಕ ಏನ್ ಮಾಡ್ಬೇಕು ಯಾರಿಗ ಕಾಂಟ್ಯಾಕ್ಟ್ ಮಾಡ್ಬೇಕು ಏನೂ ಕಾಂಟ್ಯಾಕ್ಟ್ ಸಿಗ್ತಾ ಇರ್ಲಿಲ್ಲ ಏನೇನು ನಂಗೆ ಏನು ಗೊತ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ಮ್ಯಾನ್ಯಲಿ ಸ್ಕೆಚ್ ಮಾಡಿದ ಬಟನ್ ಟೈರ್ ಈ ತರ ಡಿಸೈನ್ ಆಗ್ಬೇಕು ನನ್ಗೆ ಯಾಕಂದ್ರೆ ಮ್ಯಾಮ್ ಆಲ್ರೆಡಿ ಹೊರಗಿನ ದೇಶ ಇಂಪೋರ್ಟ್ ಆಗುವಂಥ ಪ್ರೊಡಕ್ಷನ್ ಇದಾವಲ್ರಿ ಅದನ್ನ ನೋಡಿದೆ ನಾನು ಕಣ್ಣಿಲ್ ಸೊ ಅದ್ ನೋಡಿದ ತಕ್ಷಣ ಐಡಿಯಾ ಚೈನಾದವ್ರು ಮಾಡಾರ ಮಾಡೋದ್ರೆ ಇಂಡಿಯಾದವ್ ಯಾಕೆ ಸುಮ್ಮನೆ ಇರಬೇಕು ಮ್ಯಾಮ್ ಇಂಡಿಯಾ ನಾವು ಇಂಡಿಯನ್ ಮೇಕ್ ಇನ್ ಇಂಡಿಯಾ ಮಾಡಬೇಕಂತಂದ್ರೆ ಅದ್ ಬಟನ್ ಟೈರ್ ನಾನು ಸಕ್ಸಸ್ ಮಾಡಿದೆ ಸೊ ಅಂತಂದ್ರೆ ಅವಾಗಲೇ ಮಾತಾಡುವಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಅಂತಂದ್ರೆ ನಾವು ಹೊರಗಡೆಯಿಂದ ತರಿಸಕೊಂಡಂತ ಟೈಯರ್ಸ್ ರೈತರಿಗೆ ಹೆಚ್ಚು ದಿನ ಬಾಳ್ಕೆ ಬರ್ತಾ ಇರ್ಲಿಲ್ಲ ಅನ್ನೋಂಥದ್ದು ಒಂದು ಲಕ್ಷದವರೆಗೂ ಇನ್ವೆಸ್ಟ್ ಮಾಡಿ ಒಂದು ವರ್ಷಕ್ಕೆ ಮತ್ತೆ ಟೈರ್ ಚೇಂಜ್ ಮಾಡುವಂತಹ ಪರಿಸ್ಥಿತಿ ಆಗ್ತಾ ಇತ್ತು ಬಟ್ ಈಗ ನೀವು ತಯಾರು ಮಾಡಿರುವಂತಹ ಬಟನ್ ಟೈಯರ್ಸ್ ಅಟ್ಲೀಸ್ಟ್ ಒಂದು ಐದು ವರ್ಷ ಬಾಳ್ಕೆ ಬರುತ್ತೆ ಅದು ಕೂಡ ಒಂದ್ ಸ್ವಲ್ಪ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಸೊ ಆ ಡಿಫರೆನ್ಸ್ ಬಗ್ಗೆ ಹೇಳೋದಾದ್ರೆ ಮೇಡಮ್ ಏನಿದೆ ಅಂದರೆ ಅವು ಟೈಯರ್ಸ್ ಹೊರಗಿನ ದೇಶದೇನು ಎಕ್ಸ್ಪೋರ್ಟ್ ಆಗ್ತಾವಲ್ಲ ಯೂಸ್ ಮಾಡಿದ ಮೇಲೆ ಅವು ಸೌಕಳಿ ಬಂದ ಮೇಲೆ ಒಳ್ಳೆ ಅದೇ ರೇಟ್ ಹೋಗಿ ತೊಗೊಂಡು ತೊಗೊಂಡು ಬರ್ಬೇಕು ರೈತ್ರು ನಮ್ಮ ಕಡೆ ಹಂಗಿಲ್ಲ ಮ್ಯಾಮ್ ನಾವು ಏನು ಮಾಡ್ತೀವಂದ್ರೆ ರೈತರಿಗೆ ಏನು ಅಗದಿ ಕಡಿಮೆ ಬೆಲೆಯಲ್ಲಿ ಏನು ಕೊಟ್ಟಿರ್ತೀವಲ್ಲ ಅವರು ಐದು ವರ್ಷ ಯೂಸ್ ಮಾಡ್ಕೊಂಡು ಸಣ್ಣ ಟ್ರ್ಯಾಕ್ಟ್ರಿಗೆ ಆದರೆ ಐದು ವರ್ಷ ಮಿನಿಮಮ್ ಯೂಸ್ ಮಾಡಿಕೊಂಡು ಹೊಳ್ಳೆ ತಂದು ನಮ್ಮ ಕಡೆ ಕೊಟ್ಟರೆ ನಾವು ಅದನ್ನು ಟೈರ್ ತೆಗೆದು ಒಳ್ಳೆ ಹೊಸ ಬಟನ್ ಟಯರ್ ಹಾಕಿ ಫಿಟ್ಟಿಂಗ್ ಮಾಡಿ ಕೊಡ್ತೀವಿ ಮ್ಯಾಮ್ ಈ ಕಬ್ಬಿಣದ ಗಾಲಿ ಇರುವಂತಹ ಟೈರ್ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ರನ್ ಆಗುತ್ತೆ ಮೇಡಮ್ ಅದ್ ಹೇಳ್ಬೇಕಂದ್ರೆ ಜಸ್ಟ್ ವೀಲ್ಸ್ ಮಾಡಿದ್ದು ಎಡೆ ಕುಂಟೆ ಹೊಡಿಲಿಕ್ಕೆ ಔಷಧಿ ಹೊಡಿಲಿಕ್ಕೆ ಅಷ್ಟೇ ಮಾಡಿದ್ದು ಅದರೊಳಗಡೆ ಅವರು ಸ್ಪೀಡ್ ಜಾಸ್ತಿ ಹೊಡೆಂಗಿಲ್ಲ ಸ್ಲೋಲಿ ಹೋಗ್ಬೇಕು ಎತ್ತಿನ ಬಂಡಿ ಹೆಂಗ್ ಹೋಗ್ತಾವಲ್ಲ ಆ ತರ ಹೋಗ್ಬೇಕು ಮ್ಯಾಮ್ ಅಂದ್ರೆ ಅವ್ರ ಟ್ರ್ಯಾಕ್ಟರಿಗೂ ಲೈಫ್ ಬಾಳ ಬರ್ತೈತಿ ನಮ್ ಬೀಲ್ಸಿಗೂ ಲೈಫ್ ಬಾಳ ಬರ್ತೈತಿ ಅಂಡ್ ಇದನ್ನೆಲ್ಲ ಉಪಯೋಗಿಸೋದ್ರಿಂದ ಬೆಳೆ ಹಾನಿ ಕೂಡ ಆಗೋದಿಲ್ಲ ಅಂತ ಹೌದು ಮ್ಯಾಮ್ ರೈತರು ಏನಂತ ಅಂದ್ರೆ ಎತ್ತುಗಳು ಟರ್ನ್ ಹೊಡಿಯೋದ್ ಎಷ್ಟು ಬೆಳೆ ಹಾಳ್ ಮಾಡ್ತಾವಲ್ಲ ಅಷ್ಟು ಅದಕ್ಕಿಂತ ಕಡಿಮೆ ನಿಮ್ ಗಾಲಿ ಹಾಳ್ ಮಾಡ್ತೈತಿ ಅಂತ ಅಂದಿದ್ದು ಐತಿ ನಮ್ಮ ಸಹೋದರ ಆನಂದನ ಚಿರಂಜೀವಿ ರವಿಕುಮಾರ್ ಅಂತ ಅವನು ಕೂಡ ಒಂದು ಇಂಜಿನಿಯರಿಂಗ್ ಫೀಲ್ಡಿನಲ್ಲಿ ಉದ್ದೇಶ ಇಟ್ಟುಕೊಂಡು ಹುಬ್ಬಳ್ಳಿಯಲ್ಲೇ ಒಂದು ಡಿಗ್ರಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಅವನು ಕೂಡ ನಮ್ಮ ಕೂಡ ಒಂದು ಎರಡು ವರ್ಷ ಕೆಲಸ ಮಾಡ್ತಾ ಮಾಡ್ತಾ ಈಗ ಅವನು ಸ್ವಂತ ತಾನೇ ಒಂದು ಡಿಸೈನ್ ಮಾಡಿಕೊಂಡು ಈಗ ನೀವು ಇಲ್ಲಿತನ ಎಲ್ಲ ಚಕಡಿದು ಮಾಡಿರಿ ನಾನು ಈಗ ಟ್ರ್ಯಾಕ್ಟರ್ಗಳ ಬಳಕೆ ಭಾಳ ಆಗಿದೆ ಆದ ಕಾರಣ ಆ ಟ್ರ್ಯಾಕ್ಟ್ರಿಗೆ ಬೇಕಾಗುವಂಥ ಸಲಕರಣೆಗಳು ಎಡಿ ಹುಡಿ ಕುಂಟಿ ಆಮೇಲೆ ಔಷಧ ಹೊಡೆಯುವಂಥ ಯಂತ್ರ ಆಮೇಲೆ ಟ್ರ್ಯಾಕ್ಟ್ರಿಗೆ ಕಬ್ಬಿಣ ಗಾಳಿ ಇಂಥವೆಲ್ಲ ಮಾಡಬೇಕಂತ ಇಚ್ಛಾ ಇದೆ ನೀವೆಲ್ಲರೂ ಸಹಕಾರ ಕೊಡಬೇಕಂದಿದ್ದಕ್ಕೆ ನನ್ನ ತಮ್ಮನ ಮಗನಾದ ರವಿಕುಮಾರನಿಗೆ ನಾವು ನಾಲ್ಕೈದು ಮಂದಿ ಅಣ್ಣ ತಮ್ಮಂದಿರು ಕೂಡಿ ಅವನಿಗೆ ಸಹಕಾರ ಕೊಟ್ಟು ಅವನಿಗೆ ಒಂದು ಉದ್ಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ವಿ ಅದೇ ರೀತಿ ಅವನು ಇವತ್ತು ಸುಮಾರು ನಾಲ್ಕು ವರ್ಷ ಆಯಿತು ಕಬ್ಬಿನ ಒಂದು ಒಳ್ಳೆಯ ಉತ್ತಮ ಕ್ವಾಲಿಟಿ ಟ್ರ್ಯಾಕ್ಟ್ರಿಗೆ ಕುಬೋಟಲಿಂದ ಹಿಡಿದ ದೊಡ್ಡ ದೊಡ್ಡ ಟ್ರ್ಯಾಕ್ಟ್ರಿಗೂ ಕೂಡ ಅವನು ಕಬ್ಬಿನ ಗಾಲಿಯಲ್ಲಿ ಬಹಳ ಒಂದು ಉತ್ತಮ ಒಂದು ರೈತರಿಗೆ ಸೇವಾ ಮಾಡ್ತಾ ಒಳ್ಳೆಯ ಕ್ವಾಲಿಟಿಯನ್ನು ಇವತ್ತು ಅವನೇ ಸ್ವತಃ ಡಿಸೈನ್ ಮಾಡಿ ಆ ಟಯರ್ದ ಎಲ್ಲ ನಾವೇ ಡಿಸೈನ್ ಮಾಡಿಕೊಂಡು ಆ ಟಯರ್ ತಯಾರು ಮಾಡಿಸಿ ಮತ್ತು ಎಲ್ಲರೂ ಬೇರೆದವರೆಲ್ಲ ಕೈಲೇ ಫಿಟ್ಟಿಂಗ್ ಮಾಡಿದರೆ ನಮ್ಮದು ಮಷಿನ್ ಫಿಟ್ಟೆಡ್ ಆಗುವಂಥ ಒಂದು ವ್ಯವಸ್ಥೆ ನಮ್ಮ ಕಂಪ್ನಿಯಲ್ಲಿ ನಾವೇ ಆಗಿ ಈಗ ಸುಮಾರು ಒಂದು ಐದಾರು ಸಾವಿರ ಜನ ರೈತರು ನಮ್ಮಲ್ಲಿ ಬಂದು ಅವನ್ನೆಲ್ಲ ಟ್ರ್ಯಾಕ್ಟ್ರಿ ಗಾಲಿಗಳನ್ನು ಮತ್ತು ಔಷಧ ಹೊಡೆಯುವಂಥ ಬೂಮ್ ಸ್ಪ್ರೇ ಹಾಗೂ ಎಡಿ ಕುಂಟೆಗಳನ್ನು ಸಾಕಷ್ಟು ಒಂದು ಒಳ್ಳೆಯ ರೈತರ ಸಹಕಾರದಿಂದ ಕೂಡ ಅದನ್ನು ಬೇರೆ ಬೇರೆ ಥರ ರೈತರ ಹೇಳಿದ ಪ್ರಕಾರನೇ ನಾವೆಲ್ಲ ಎಡಿ ಕುಂಟೆ ಸೈಜು ಆಮೇಲೆ ಗಾಳಿ ಅವರು ಯಾವ್ಯಾವ ಸೈಜ್ ಬೇಕು ಒಂದು ಒಳ್ಳೆಯ ತರಗತಿಯಲ್ಲಿ ಅವರಿಗೆ ಬಜೆಟ್ಟಿನ ಮತ್ತು ಹಣದ ಒಂದು ಅನುಕೂಲ ಆಗುವಂಗ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತ ಆ ಒಂದು ವಜ್ರೇಶ್ವರಿ ಟೆಕ್ನಾಲಜಿ ಅನ್ನೋದು ಒಂದು ಕಂಪ್ನಿಯನ್ನು ಬಹಳ ಒಂದು ಶ್ರದ್ಧೆಯಿಂದ ನಾವು ರೈತರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಆ ಪ್ರಾಜೆಕ್ಟ್ ತಯಾರು ಮಾಡಿದ್ದೇವೆ ಅದಕ್ಕೆ ಎಲ್ಲ ನಮ್ಮ ಕರ್ನಾಟಕದ ಜನತೆಯು ಹಾಗೂ ರೈತ ಬಾಂಧವರು ನಮಗೆ ಸಹಕಾರವನ್ನು ಕೊಡಬೇಕು ಇನ್ನೂ ಏನಾದರೂ ನಮ್ಮಿಂದ ಆ ನಾವು ಮಾಡ್ತಕ್ಕಂಥ ಸಲಕರಣೆಗಳಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದ್ರೆ ಹೆಚ್ಚು ಕಡಿಮೆ ಏನಾದರೂ ಸೈಜ್ನಲ್ಲಿ ಆಗಲಿ ಕ್ವಾಲಿಟಿಯಲ್ಲಿ ಆಗಲಿ ತಾವು ಹೇಳಬೇಕಂತ ತಮ್ಮಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸಿ ಹಾಗೂ ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ಟಿ ವಿ ಫೈವ್ನವರಿಗೂ ಇನ್ನೂ ಒಮ್ಮೆ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಸೊ ಇದೆಲ್ಲದರ ಜೊತೆಗೆ ಔಷಧಿ ಸಿಂಪಡಣೆ ಮಾಡುವಂಥ ಯಂತ್ರ ಕೂಡ ನೀವು ಕಂಡು ಹಿಡಿತೀರ ಬೂಮ್ ಸ್ಪ್ರೇ ಅನ್ನೋ ಅಂಥದ್ದು ಸೊ ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ಹ್ಯಾಂಡ್ ಪಂಪ್ ಬೆನ್ನಿಗೆ ಕಟ್ಕೊಂಡು ಮ್ಯಾನ್ಯಲಿ ಸ್ಪ್ರೇ ಮಾಡ್ತಾಯಿದ್ರು ಬಟ್ ಈಗ ಟ್ರ್ಯಾಕ್ಟರ್ಗೆ ಆ ಮಿಷಿನ ಅಳವಡಿಸಿ ಔಷಧಿ ಸಿಂಪಡಣೆ ಮಾಡಬಹುದು ಅದ್ರ ಬಗ್ಗೆ ಹೇಳೋದಾದ್ರೆ ಇದು ಕೂಡ ರೈತರೇ ಹೇಳಿದ್ದು ನಮ್ಗೆ ಇದು ನಿಮ್ ಕಡೆ ಐರನ್ ಬಿಲ್ ಸಿಗ್ತಾವ ಇಂಟರ್ ಕಲ್ಟಿವೇಟರ್ ಕಳೆ ಕೇಳೋದ್ ಅಂತ ಇಂಟ್ರೆಸ್ಟ್ ಸಿಕ್ತೈತಿ ಇದು ಔಷಧಿ ಉಡಿದ್ ಮಾಡ್ಬಿಟ್ರೆ ಮೂರು ಮೂರು ಪ್ರಾಡಕ್ಟ್ ನಿಮ್ ಕಡೆನೆ ಒಯ್ಬಹುದು ಅಂತಂದು ಫಸ್ಟ್ ಮ್ಯಾಮ್ ನಾನು ಉಡಿದ ಯೂಟ್ಯೂಬ್ ಅಲ್ಲಿ ಜಸ್ಟ್ ಒಂದ್ ಸ್ಕ್ರೋಲ್ ಮಾಡುವಾಗ ಯೂಟ್ಯೂಬ್ ಅಲ್ಲಿ ಕಾಣ್ತು ಅದ್ ಹೆಂಗ್ ವರ್ಕ್ ಆಗ್ತೈತಿ ಏನ್ ಮಾಡ್ ಏನ್ ಮಾಡ್ಬೇಕದಕ್ಕೆ ಅದಕ್ಕೆ ಯಾವ ಮೆಟೀರಿಯಲ್ ಹಾಕ್ಬೇಕು ಯಾವ್ ಪಂಪ್ ಹಾಕ್ಬೇಕು ಯಾವ ನೊಸಲ್ಸ್ ಹಾಕ್ಬೇಕು ಯಾವ ಪೈಪ್ಸ್ ಅಂತ ಅನ್ನೋದು ಇವಾಗ ಮ್ಯಾಮ್ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಲ್ಲ ಎರಡು ಮೂರು ಬೂಮ್ ಸ್ಪ್ರೇಯರ್ ಫೇಲ್ ಆಗಿದ್ದು ಮ್ಯಾಮ್ ಹ್ಮ್ ಅದು ಈಗಾದ್ರೂ ನನ್ನ ಕಂಪ್ನಿಯಲ್ಲೇ ಇದೆ ಅದು ಓಕೆ ಆಮೇಲೆ ನೆಕ್ಸ್ಟ್ ನನಗೆ ಗೊತ್ತಾಯ್ತು ಪರ್ಫಾರ್ಮೆನ್ಸ್ ಚಲೋ ಬೇಕಂದ್ರೆ ಹೈ ಕ್ವಾಲಿಟಿ ಹೆಟಿಪಿ ಪಂಪ್ಸ್ ಆಗಬೇಕು ಮ್ಯಾಮ್ ಹ್ಮ್ ಅದು ಸ್ಪ್ರೇ ಚಲೋ ಆಗ್ಬೇಕಂದ್ರೆ ಹೈ ಕ್ವಾಲಿಟಿ 노ಝಲ್ಸ್ ಆಗಬೇಕು ಇದ್ರಿಂದ ರೈತರಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆ ಅಂತ ಈ ಮ್ಯಾನುಯಲಿ ಸ್ಪ್ರೇ ಮಾಡಬೇಕಾದ್ರೆ ಒಂದು ದಿನಕ್ಕೆ ಎಷ್ಟು ಜಾಗ ಕವರ್ ಮಾಡ್ತಿದ್ರು ಈಗ ಯಂತ್ರದ ಮೂಲಕ ಆದ್ರೆ ಒಂದು ದಿನಕ್ಕೆ ಎಷ್ಟು ಎಕರೆ ಕವರ್ ಮಾಡ್ಬೋದು ಮ್ಯಾನ ಮ್ಯಾನ್ಯಲಿ ರೈತರು ಹೊಡಿಬೇಕಾದ್ರೆ ಮ್ಯಾಮ್ ಔಷಧಿ ಸಿಂಪಡಿಸುವ ಬೇಕಾದ್ರೆ ರೈತರು ಒಂದ ದಿನದಲ್ಲಿ ಒಂದು ನಾಲ್ಕು ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ಮಾಡ್ತಿದ್ರು ಬಟ್ ಇವಾಗ ರೈತರ ಏನ್ ಮಾಡಿ ಟ್ರ್ಯಾಕ್ಟರ್ಗೆ ನಾವು ಐರನ್ ವಿಲ್ಸ್ ಯಾವಾಗ ಅವ್ರಿಗೆ ಅವೈಲೇಬಲ್ ಮಾಡ್ಕೊಟ್ವಿಲ್ಲ ಅವಾಗ ಅವಾಗಿತ್ರ ಅವರು ಒಂದ್ ದಿನದಲ್ಲಿ ಮೂವತ್ತೈದರಿಂದ ನಲ್ವತ್ತು ಎಕರೆ ಮಟ್ಟನೂ ಹೊಡೆದಿದ್ದಾರೆ ಮ್ಯಾಮ್ ಅದನ್ನ ನನ್ಗೆ ಫೋನ್ ಹಚ್ಚಿನೂ ಹೇಳಿದ್ದಾರೆ ಎಷ್ಟು ಎಕರೆ ಹೊಡೆದಿವ್ ನಾವ್ ಅಂತಂದು ಓಕೆ ಇದೇನು ವರ್ಕ್ ಆಗಲ್ಲ ಅಂತ ಅನ್ಕೊಂಡಿದ್ ರೈತರು ಇವತ್ತು ಬಹಳಷ್ಟು ಜನ ಅವರೇ ಬಂದು ಬೇಕಿರೋ ಹಾಗೆ ಅನ್ನ ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅದ ಎಷ್ಟು ಖುಷಿ ಕೊಡುತ್ತೆ ಬಹಳ ಖುಷಿ ಆಗ್ತದೆ ಯಾರು ಮೊದಲೇ ಡಿಸ್ ಮಾಡಿದ್ರು ಅದೇ ರೈತರು ನನ್ ಕಡೆ ಬಂದು ಇದೇ ಪ್ರೊಡಕ್ಟ್ ನಂಗೆ ಬೇಕಿದ್ತಿದ್ದಾರೆ ಆದ್ರೆ ಖುಷಿ ಯಾರು ಇಲ್ಲ ನಿಮ್ಮ ತಂದೆ ಮತ್ತು ನಿಮ್ಮ ದೊಡ್ಡಪ್ಪನವರ ಪಾತ್ರ ನಿಮ್ಮ ಈ ಜರ್ನಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ತಂದೆಯವರು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವರು ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದಿಲ್ಲ ಮ್ಯಾಮ್ ನನ್ಗೆ ನನ್ನಷ್ಟು ಅವರು ಜಾಸ್ತಿ ಸ್ಟ್ರಗಲ್ ಮಾಡಿದ್ದಾರೆ ಹಗಲಿ ರಾತ್ರಿ ನನ್ನ ಜೊತೆ ಸಪೋರ್ಟ್ ಮಾಡಿದ್ದಾರೆ ಫೇಲ್ ಆಯ್ತು ಅಂದ್ರೆ ನಾನು ಬೇಜಾರಾಗೋನು ಅವ್ರು ಬಂದು ಇಲ್ಲ ಫೇಲ್ ಫೇಲ್ ಆಗು ಇರುವ ಯಾಕಂದ್ರೆ ನನ್ಕಿನ್ನ ಜಾಸ್ತಿ ಡಬಲ್ ಟ್ರಿಬಲ್ ಎಕ್ಸ್ಪೀರಿಯನ್ಸ್ ಅವ್ರದ್ದಿತ್ತು ಅವ್ರ ಅವರು ಕೂಡ ಸ್ಟಾರ್ಟಿಂಗಲ್ಲಿ ಫೇಲ್ ಆಗಿ ಸಕ್ಸಸ್ ಆಗಿ ಬಂದಿದ್ದು ಆಮೇಲೆ ನನಗೆ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಗೊತ್ತಾದ್ಮೇಲೆ ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತು ಅವ್ರಿಗೆ ಓಕೆ ನೀವ್ ಮಾಡ್ತಿರುವಂತಹ ನೀವ್ ತಯಾರು ಮಾಡ್ತಿರುವಂತಹ ಈ ಪ್ರಾಡಕ್ಟ್ ಕೇವಲ ನಿಮ್ಮ ಹುಬ್ಳಿ ಸುತ್ತಮುತ್ತ ಮಾತ್ರ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಸಖತ್ ಡಿಮ್ಯಾಂಡ್ ಇದೆ ಅಲ್ಲಿಂದ ಕೂಡ ಬಂದು ಆರ್ಡರ್ ಕೊಡೋದು ಇದೆ ರೈತರೆಲ್ಲ ಬಂದು ಬೇರೆ ಯಾವ ಯಾವ ರಾಜ್ಯದವರೆಗೂ ಇದು ತಲುಪಿದೆ ಅಂತ ತೆಲಂಗಾಣ ಕೊಟ್ಟಿದ್ದೀನಿ ಮ್ಯಾಮ್ ಮ್ಯಾಮ್ ಆಮೇಲೆ ಮಹಾರಾಷ್ಟ್ರದ ಅಮರಾವತಿ ಓಕೆ ಹೇಗೆ ಹೇಗೆ ಮಾರ್ಕೆಟಿಂಗ್ ಮಾಡ್ತೀರಾ ಸೋಷಿಯಲ್ ಮೀಡಿಯಾ ಏನಾದ್ರೂ ಯೂಸ್ ಮಾಡ್ಕೋತೀರಾ ಇದಕ್ಕೆ ಹೌದು ಮ್ಯಾಮ್ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲೇ ಮಾಡೋದು ನಾನು ಓಕೆ ಬಿಸ್ನೆಸ್ ಮಾಡಿ ಹೋಗಿ ಲ್ಯಾಂಡ್ ಮಾರ್ಕ್ ನಮ್ ಪ್ರೊಡಕ್ಟ್ ಯಾರು ಐತ್ರು ಇದಿರ್ತಾರಲ್ಲ ಅವ್ರದ್ದು ಏನ್ ಸಜೆಷನ್ ಇರ್ತೈತೆ ಅದನ್ನ ಕೇಳ್ಕೊಂಡು ಅಪ್ಲೋಡ್ ಮಾಡ್ಬಿಡ್ತೀನಿ ಓಕೆ ಸೊ ಬಹುಶಃ ರವಿಕುಮಾರ್ ಅವರು ಈಗ ಯಾವುದೋ ಒಂದು ಕಂಪನಿಯಲ್ಲಿ ಕೂತ್ಕೊಂಡು ಎಸಿ ಸಿ ರೂಮ್ ಅಲ್ಲಿ ಸಂಬಳ ತಗೊಂಡು ಕೆಲಸ ಮಾಡಿದ್ರು ಕೂಡ ಇಷ್ಟು ಖುಷಿ ತೃಪ್ತಿ ಸಿಕ್ತಿರ್ಲಿಲ್ಲ ಅನ್ಸುತ್ತೆ ಇಲ್ಲ ಮ್ಯಾಮ್ ಓಕೆ ಏನ್ ಹೇಳ್ತಾರೆ ನಿಮ್ಮೂರಿನ ರೈತರು ನೀವು ಕೊಡ್ತಿರುವಂತಹ ಈ ಕೊಡುಗೆ ಬಗ್ಗೆ ಎಷ್ಟು ಖುಷಿ ಇದೆ ಅವರಿಗೆ ಮೇಡಮ್ ರೈತರಿಗೆ ಆಕ್ಚುಲಿ ಲೇಬರ್ ಸಿಗ್ಲಾರ್ದಕ್ಕ ಅದೊಂದು ಪ್ರಾಬ್ಲಮ್ ಒಂದು ಅವ್ರು ಬಂದ್ ಹೇಳ್ತಿರ್ತಾರೆ ಸೊ ನಾವ್ ಅದನ್ನ ಸಾಲ್ವ್ ಮಾಡ್ಬಿಟ್ಟು ಇನ್ನು ಅದ್ರಕಿನ್ನ ಹೆಚ್ಚಿನ ಖುಷಿ ಇನ್ನು ಏನಾಗ್ತಿದೆ ಅವ್ರಿಗೆ ಅವ್ರು ಬಹಳ ಹೆಲ್ಪ್ ಹೆಲ್ಪ್ ಆಗಿತ್ತು ಅಂದ್ರೆ ಬಹಳ ಅಂತಾರೆ ಯಾರ ರೈತರ ನಮ್ದು ಪ್ರಾಡಕ್ಟ್ ಹೋಯ್ತಿರ್ತಾರಲ್ಲ ಅವ್ರ ಬಾಜಕಿನ ಊರವ್ರು ಬಂದ್ ಬಂದ್ ನಮ್ಗೆ ಆರ್ಡರ್ ಕೊಡ್ತಾರೆ ರೀ ರವಿಕುಮಾರ್ ಅವರು ಯಾವದೇ ತರದ ರಿಸರ್ಚ್ ಮಾಡಿಲ್ಲ ಯಾರ ಹೋಗ್ಬಿಟ್ಟು ಮಾಹಿತಿ ತಗೊಂಡಿಲ್ಲ ಎಲ್ಲವೂ ಕೂಡ ನಿಮ್ಮದೇ ಐಡಿಯಾ ಟ್ರೈ ಮಾಡಿ ಮಾಡಿ ಅದನ್ನ ಸಕ್ಸಸ್ ಮಾಡಿರೋ ಅಂತದ್ದು ಸೊ ನಿಮ್ಮ ಈ ಕೆಲಸಕ್ಕೆ ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ಯಾರಾದ್ರೂ ಸಪೋರ್ಟ್ ಯಾವ ಸಪೋರ್ಟ್ ಓಕೆ ಸೊ ಈಗ ಆಲ್ರೆಡಿ ರೈತರಿಗೆ ಅನುಕೂಲ ಆಗುವಂತ ಸಾಕಷ್ಟು ಯಂತ್ರಗಳನ್ನ ಕಂಡು ಹಿಡಿದಿದ್ದೀರಾ ಇನ್ನು ಏನ್ ಯೋಚನೆ ಇದೆ ಇನ್ನು ಏನು ಮಾಡ್ಬೇಕು ಅನ್ನೋಂತ ಯೋಚನೆ ಇದೆ ತಲೆಯಲ್ಲಿ ಅದ್ರೊಳಗಡೆ ಮಾಡ್ಬೇಕಂತ ಒಂದು ವಿಚಾರ ಇದೆ ಅಂದ್ರೆ ಇವಾಗ ಸ್ವಲ್ಪ ಕೂಡ ಆಗಿದೆ ಅದನ್ನ ಆಟೋಮೆಟಿಕ್ ಆಗಿ ಕನ್ವರ್ಟ್ ಮಾಡ್ತಿದ್ದೀನಿ ಅಂದ್ರೆ ಇಂಟರ್ ಕಲ್ಟಿವೇಟರ್ ಕೀಳೋ ಮಶೀನ್ ಅಲ್ಲಿ ಏನಿದೆ ಅಂದ್ರೆ ಅದು ಒಂದು ಕೂಡ ಸಾಲ ಅಂತ ಬರ್ತೈತಿ ಅಲ್ಲೇ ರೈತರ ಅಲ್ಲೇ ಫೇಲ್ ಆಗ್ತೈತಿ ಅಂತಾರೆ ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕು ನಾವು ಅಂಡ್ ನಿಮ್ಮ ರೈತರಿಗೆ ಸಂಬಂಧಪಟ್ಟಂತ ಮೆಷಿನರೀಸ್ ಕೂಡ ತಯಾರಾಗುತ್ತೆ ರೊಟ್ಟಿ ತಯಾರು ಮಾಡುವಂತಹ ಯಂತ್ರ ಆಗಿರಬಹುದು ನಮ್ಮ ಕಂಪನಿಯಲ್ಲಿ ರೆಡಿ ಆಗೋದು ಮ್ಯಾಮ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಐರನ್ ವೀಲ್ಸ್ ಬೂಮ್ ಬೂಮ್ಸ್ ಇಂಟರ್ಕಲ್ಟಿವೇಟರ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ರೊಟ್ಟಿ ಮಷಿನ್ಸ್ ರೋಟಿ ಮಷಿನ್ಸ್ ಹೇಗಾದ್ರೆ ಒಂದ್ ತಾಸಲ್ಲಿ ಹನ್ನೆರಡು ನೂರ್ ರೊಟ್ಟಿನೂ ತೆಗಿಬಹುದು ಮ್ಯಾಮ್ ಸೊ ಫೈನಲಿ ಅಹ್ ಬಹುಶಃ ನಾಲ್ಕು ವರ್ಷದ ಜರ್ನಿ ಅಂತ ಅನ್ಸತ್ತೆ ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಈ ನಾಲ್ಕು ವರ್ಷದಲ್ಲಿ ಸಾಕಷ್ಟು ಸಾಧನೆ ಮಾಡಿದಿರ ರೈತರಿಗೆ ಅನುಕೂಲ ಆಗುವಂತ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಸಾಕಷ್ಟು ಯೋಚನೆ ಇದೆ ಇನ್ನೊಂದಷ್ಟು ಕೆಲಸಗಳನ್ನ ಮಾಡಬೇಕು ಫೈನಲಿ ಈ ಜರ್ನಿಯ ಒಂದ್ಸಲ ತಿರುಗಿ ನೋಡಿದಾಗ ಈ ನಾಲ್ಕು ವರ್ಷದಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದೀರ ಸಕ್ಸಸ್ ಕೂಡ ಕಂಡಿದ್ದೀರಾ ಈಗ ಅಟ್ ಪ್ರೆಸೆಂಟ್ ಎಷ್ಟು ಖುಷಿ ಇದೆ ಮತ್ತೆ ಎಷ್ಟು ತೃಪ್ತಿ ಇದೆ ನೀವ್ ಮಾಡಿರೋ ಕೆಲಸದ ಬಗ್ಗೆ ಮೇಡಮ್ ರೈತರು ಎಷ್ಟು ಖುಷಿ ಆದಾರಲ್ಲ ಡಬಲ್ ಖುಷಿ ನಾ ಕಾನ್ಫಿಡೆನ್ಸ್ ನಾನು ರೈತರಿಗೆ ಇಷ್ಟೆಲ್ಲ ಮಾಡ್ಕೊಟ್ಟಿದ್ದೀನಿ ಓಕೆ ಇಷ್ಟೊತ್ತು ಖಂಡಿತವಾಗ್ಲೂ ನೀವ್ ಮಾಡಿರುವಂತಹ ಕೆಲಸ ಈ ಸಾಧನೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಸೇವೆ ಈ ಸಾಧನೆ ಹೀಗೆ ಮುಂದುವರಿಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಇದು ಇವತ್ತಿನ ನಮ್ಮ ಬಾಹುಬಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ಭೇಟಿ ಮಾಡೋಣ ನಮಸ್ಕಾರ